ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈವ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 22 ಅಕ್ಟೋಬರ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಇವತ್ತಿನ ಚರ್ಚೆ ಆರಂಭ ಮಾಡೋಕ್ಕಿಂತ ಮುಂಚೆ ಲಾ ಎಕ್ಸಲೆನ್ಸ್ ವತಿಯಿಂದ ಒಂದು ಪ್ರಕಟಣೆ. ನೀವೆಲ್ಲ ಕಾಯ್ತಾ ಇದ್ದಂತಹ ಲಾ ಎಕ್ಸಲೆನ್ಸ್ನ ಆಫ್ಲೈನ್ ಬ್ಯಾಚ್ ಆರಂಭ ಆಗ್ತಾ ಇದೆ 5 ನವೆಂಬರ್ 2020. ಈ ಕೋರ್ಸ್ ಒಳಗೆ ಮೊದಲನೇ ಮಾಡ್ಯೂಲಲ್ಲಿ NCERT ಫೌಂಡೇಶನ್ ಕೋರ್ಸ್ ಇರುತ್ತೆ, ಎರಡನೇ ಮಾಡ್ಯೂಲಲ್ಲಿ ಪ್ರಿಲಿಮ್ಸ್ ಕ್ಲಾಸ್ ರೂಮ್ ಹಾಗೂ ವ್ಯಾಲ್ಯೂ ಅಡಿಷನ್ ಪ್ರೋಗ್ರಾಮ್ ಇರುತ್ತೆ, ಮೂರನೇ ಮಾಡ್ಯೂಲಲ್ಲಿ ಮೇನ್ಸ್ ಕ್ಲಾಸ್ ರೂಮ್ ಹಾಗೂ ವ್ಯಾಲ್ಯೂ ಅಡಿಷನ್ ಇರುತ್ತೆ, ಮಾಡ್ಯೂಲ್ 4 ಅಲ್ಲಿ ಪರ್ಸನಾಲಿಟಿ ಗೈಡೆನ್ಸ್ ಇರುತ್ತೆ. ಅಂದರೆ ನಿಮಗೆ ಪ್ರಿಲಿಮ್ಸ್, ಮೇನ್ಸ್ ಹಾಗೂ ಇಂಟರ್ವ್ಯೂ ಎಲ್ಲದಕ್ಕೂ ಬೇಕಾಗುವಂಥ ತಯಾರಿಯನ್ನು ಲಾ ಎಕ್ಸಲೆನ್ಸ್ ಅವರು ನಿಮಗೆ ಒದಗಿಸ್ಕೊಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೆಳಗಿರುವಂಥ ಬ್ರಾಂಚ್ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇವತ್ತು ಚರ್ಚೆ ಮಾಡ್ತಾ ಇರುವಂಥ ಮೊದಲನೇ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಫ್ರಂಟ್ ಪೇಜಲ್ಲಿ ಬಂದಿರುವಂಥದ್ದು ICMR ನಾಟ್ ಫಾರ್ ಲೋ ಕಾಸ್ಟ್ COVID-19 ಟೆಸ್ಟಿಂಗ್ ಡಿವೈಸ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪ್ರಿಲಿಮ್ಸ್ ಪೋರ್ಷನ್ ಒಳಗೆ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುವಂಥದ್ದು. ನಿಮ್ಮ ಮೇನ್ ಸಿಲೆಬಸ್ಸಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 3 ವಿಜ್ಞಾನ ಹಾಗೂ ತಂತ್ರಜ್ಞಾನದ ಕೆಳಗೆ ಡೆವಲಪ್ಮೆಂಟ್ಸ್ ಅಂಡ್ ಅಪ್ಲಿಕೇಶನ್ಸ್ ಆ್ಯಂಡ್ ಎಫೆಕ್ಟ್ಸ್ ಇನ್ ಎವ್ರಿಡೇ ಲೈಫ್, ಅಚೀವ್ಮೆಂಟ್ಸ್ ಆಫ್ ಇಂಡಿಯನ್ಸ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ, ಡೆವಲಪಿಂಗ್ ನ್ಯೂ ಟೆಕ್ನಾಲಜಿ, ಅವೇರ್ನೆಸ್ ಇನ್ ದ ಫೀಲ್ಡ್ಸ್ ಆಫ್ ಬಯೋಟೆಕ್ನಾಲಜಿ, ಈ ಎಲ್ಲ ಟಾಪಿಕ್ಸ್ಗಳಿಗೆ ಬರುವಂಥ ಆರ್ಟಿಕಲ್ ಇದು. ನಾವು ಪ್ರಸ್ತುತ ಏನು COVID-19 ಸಾಂಕ್ರಾಮಿಕದ ಮಧ್ಯದಲ್ಲಿದ್ದೀವಿ, ಇದರಲ್ಲಿ ನಮ್ಮ ಬಿಗ್ಗೆಸ್ಟ್ ಚಾಲೆಂಜ್ ಏನು, ಜನರಿಗೆ ಟೆಸ್ಟ್ ಮಾಡುವಂಥದ್ದು, ಅವ್ರಿಗೆ ಕೊರೋನಾ ವೈರಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋವಂಥದ್ದು. ಇಲ್ಲಿವರೆಗೆ ನಾವು ಇದನ್ನು ಹೇಗೆ ಮಾಡ್ತಾಯಿದ್ವಿ, RT-PCR ಅನ್ನೋ ಒಂದು ಮೆಥಡ್ನ ಮೂಲಕ ಮಾಡ್ತಾಯಿದ್ವಿ. ಈ RT-PCR ಅನ್ನೋದು ಡಯಾಗ್ನೋಸ್ಟಿಕ್ ಟೂಲ್, ಅಂದರೆ ಒಬ್ಬ ವ್ಯಕ್ತಿಗೆ ರೋಗ ಇದೆಯಾ ಇಲ್ವೋ ಅಂತ ಕಂಡುಹಿಡಿಯೋ ಅಂಥ ರೋಗ ನಿರ್ಣಯ ಸಾಧನ. ಈಗ IIT ಖರಗ್ಪುರ್ ರಿಸರ್ಚರ್ಸ್ ಎಲ್ಲ ಸೇರಿ ಒಂದು ಹೊಸ COVID-19 ರೋಗ ನಿರ್ಣಯ ಸಾಧನವನ್ನು ಉಪಯೋಗಿಸಿದ್ದಾರೆ, ತಯಾರಿಸಿದ್ದಾರೆ. ಈ ಹೊಸ ಡಯಾಗ್ನೋಸ್ಟಿಕ್ ಟೂಲ್ನ ಹೆಸರು ಕೋವಿರ್ಯಾಪ್. ಈ ಕೋವಿರ್ಯಾಪ್ ಹಾಗೂ RT-PCR ಬಗ್ಗೆ ಇನ್ನೂ ಹೆಚ್ಚಿನ ವಿವರವಾಗಿ ತಿಳ್ಕೊಳ್ಳೋಣ. ಪ್ರಸ್ತುತ ನಾವು ರೋಗ ಕಂಡುಹಿಡಿಯೋಕ್ಕೆ ಉಪಯೋಗಿಸ್ತಾ ಇರುವಂಥದ್ದು RT-PCR ಮೆಷಿನ್ಗಳು. ಇದರಲ್ಲಿ ನಾವು ಯೂಸ್ ಮಾಡೋ ಮೆಥಡ್ RT-PCR. RT-PCR ಅಂತಂದರೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಪಾಲಿಮರಸ್ ಚೈನ್ ರಿಯಾಕ್ಷನ್. ಇಲ್ಲಿ ಕೊಟ್ಟಿರೋ ಹಾಗೆ ಮೊದಲು ಸ್ಯಾಂಪಲನ್ನು ಕಲೆಕ್ಟ್ ಮಾಡಲಾಗುತ್ತೆ ನಮ್ಮ ನೇಸಲ್ ಏರಿಯಾದಿಂದ. ಸಾಮಾನ್ಯವಾಗಿ ಆ ಸ್ಯಾಂಪಲ್ನಿಂದ RNA ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. RNA ಅಂತ ಅಂದರೆ ರೈಬೋನ್ಯೂಕ್ಲಿಕ್ ಆ್ಯಸಿಡ್. RNAನ ಯಾಕೆ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ, ಈ SARS-CoV-2 ಅಥವಾ ಕೊರೋನಾ ವೈರಸ್ ಏನಿದೆ ಇದೊಂದು RNA ವೈರಸ್, ಹಾಗಾಗಿ RNAನ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಹೀಗೆ ಎಕ್ಸ್ಟ್ರಾಕ್ಟ್ ಮಾಡಿರುವಂಥ RNAನ ನಂತರ DNAಗೆ ಕನ್ವರ್ಟ್ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯನ್ನು ಇಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಒಂದ್ಸರಿ ನಮಗೆ ಈ DNA ಸಿಕ್ಕಿದ್ಮೇಲೆ ಅದರ ಮಿಲಿಯನ್ಸ್ ಆಫ್ ಕಾಪೀಸ್ ಮಾಡಲಾಗುತ್ತೆ. ಒಂದು ನಿರ್ದಿಷ್ಟ DNA ಸ್ಯಾಂಪಲ್ನ ಉಪಯೋಗಿಸಿ ಅದರಿಂದ ಸಾವಿರಾರು ಮಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಕಾಪೀಸ್ ಮಾಡುವಂಥದ್ದೇನಿದೆ, ಈ ಪ್ರಕ್ರಿಯೆಯನ್ನು ಪಾಲಿಮರೈಸ್ ಚೈನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇದನ್ನು ಜೊತೆಗೆ RT-PCR ಅಂತ ಕರೆಯಲಾಗುತ್ತೆ. ಈ ಪ್ರಕ್ರಿಯೆಯ ನಂತರ ವೈರಸ್ ಇದೆಯಾ ಇಲ್ವಾ ಅಂತ ನಮಗೆ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. IIT ಖರಗ್ಪುರ್ ತಯಾರಿಸಿರುವಂಥ ಕೋವಿರ್ಯಾಪ್ ಅನ್ನೋ ಒಂದು ಹೊಸ ರೋಗ ನಿರ್ಣಯ ವಿಧಾನ ಏನಿದೆ, ಅದರಲ್ಲಿ ಪಾಲಿಮರಸ್ ಚೈನ್ ರಿಯಾಕ್ಷನ್ನ ಬದಲಾಗಿ ಐಸೋಥರ್ಮಲ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಆ್ಯಂಪ್ಲಿಫಿಕೇಶನ್ ಮೆಥಡ್ ಅಂತ ಉಪಯೋಗಿಸ್ತಾರೆ. ಪಾಲಿಮರಸ್ ಚೈನ್ ರಿಯಾಕ್ಷನಿಂದ ಏನು ಮಾಡ್ತಾ ಇದ್ವಿ, ಒಂದು ನಿರ್ದಿಷ್ಟ DNA ಸ್ಯಾಂಪಲ್ನ ಸಾವಿರಾರು ಕಾಪಿ ಮಾಡ್ತಾ ಇದ್ವಿ. ಸೊ ಇಲ್ಲೂ ಕೂಡ ಈ ಐಸೋಥರ್ಮಲ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಆ್ಯಂಪ್ಲಿಫಿಕೇಶನ್ ಮೆಥಡಿಂದ ನಾವು ಸಾವಿರಾರು DNAಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನ್ಯೂಕ್ಲಿಯಿಕ್ ಆ್ಯಸಿಡ್ ಅಂದರೆ ಏನು, ನಮ್ಮ RNA DNA ಇವೆಲ್ಲ ನ್ಯೂಕ್ಲಿಯಿಕ್ ಆ್ಯಸಿಡ್ಗಳು. ರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್, ಡಿಆಕ್ಸಿ ರೈಬೋ ನ್ಯೂಕ್ಲಿಯಿಕ್ ಆ್ಯಸಿಡ್, ಈ ನ್ಯೂಕ್ಲಿಯಿಕ್ ಆ್ಯಸಿಡ್ಗಳು ನಮ್ಮ ಶರೀರದ ಸೆಲ್ಗಳಲ್ಲಿ ಮಾಹಿತಿಯನ್ನು ಕ್ಯಾರಿ ಮಾಡುವಂಥ ಮಾಲಿಕ್ಯೂಲ್ಸ್. ಇಲ್ಲಿ ಕೊಟ್ಟಿರುವಂಥ ಐಸೋಥರ್ಮಲ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಆ್ಯಂಪ್ಲಿಫಿಕೇಷನ್ ಮೆಥಡಲ್ಲಿ ಏನು ನ್ಯೂಕ್ಲಿಯಿಕ್ ಆ್ಯಸಿಡ್ ಸೀಕ್ವೆನ್ಸಸ್ಗಳಿರ್ತವೆ, ಅವುಗಳನ್ನ ಸ್ಥಿರ ತಾಪಮಾನದಲ್ಲಿ ಸಂಗ್ರಹಣೆ ಮಾಡಿ ಅದನ್ನು ವರ್ಧನೆ ಮಾಡಲಾಗುತ್ತೆ. ಅದಕ್ಕೆ ಇದನ್ನು ಐಸೋಥರ್ಮಲ್ ಅಂದರೆ ಸ್ಥಿರ ತಾಪಮಾನ ಆ್ಯಂಪ್ಲಿಫಿಕೇಷನ್ ವರ್ಧನೆ, ಐಸೋಥರ್ಮಲ್ ನ್ಯೂಕ್ಲಿಯಿಕ್ ಆ್ಯಸಿಡ್ ಆ್ಯಂಪ್ಲಿಫಿಕೇಷನ್ ಮೆಥಡ್ ಅಂತ ಕರೆಯಲಾಗುತ್ತೆ. IIT ಖರಗ್ಪುರ್ ತಯಾರಿಸಿರುವಂಥ ಈ ಹೊಸ ಕೋವಿರ್ಯಾಪ್ ಅನ್ನುವಂಥ ಡಯಾಗ್ನೋಸ್ಟಿಕ್ ಟೂಲಲ್ಲಿ ಈ ಪ್ರಕ್ರಿಯೆಯನ್ನು ಉಪಯೋಗಿಸ್ಕೊಂಡು COVID-19ಗೆ ಟೆಸ್ಟ್ ಮಾಡಲಾಗುತ್ತೆ. ಈ ಕೋವಿರ್ಯಾಪ್ ಮೆಷಿನ್ ಒಳಗೆ ಏನು ನೇಸಲ್ ಸ್ವಾಪ್ಸಿಂದ RNA ಸ್ಯಾಂಪಲ್ಸ್ನ ತಗೊಳ್ಳಲಾಗುತ್ತೆ, ಆ ಮೆಷಿನ್ನ ಟ್ಯೂಬ್ ಒಳಗೆ ಹಾಕಲಾಗುತ್ತೆ, ಅಲ್ಲಿ ಒಂದು ಸ್ಪೆಸಿಫಿಕ್ ನಿರ್ದಿಷ್ಟ ತಾಪಮಾನದೊಳಗೆ ಅದನ್ನು ಇಡಲಾಗುತ್ತೆ ಒಂದು ನಿರ್ದಿಷ್ಟ ಕಾಲಕ್ಕೆ ಅಂತ. ಒಂದ್ಸತಿ ಇದರ ಹೀಟಿಂಗ್ ಆದ ನಂತರ ಅದನ್ನು ಇನ್ನೊಂದು ಸೊಲ್ಯೂಷನ್ಗೆ ಹಾಕಿ ಮತ್ತೆ ಅದನ್ನು ಹೀಟ್ ಮಾಡಲಾಗುತ್ತೆ. ಅಂತ ಸೊಲ್ಯೂಷನಲ್ಲಿ ಒಂದು ಪೇಪರ್ ಸ್ಟ್ರಿಪ್ನ ಡಿಪ್ ಮಾಡಿ ನೋಡಿದಾಗ ರಿಯಾಕ್ಷನ್ ಆಗುತ್ತೆ, ಕಲರ್ ಲೈನ್ಸ್ ಬರ್ಬೋದು. ಈ ಲೈನ್ಸ್ನ ಮೂಲಕ ನಾವು ವೈರಸ್ ಇದೆಯಾ ಇಲ್ವಾ ಅಂತ ತಿಳ್ಕೊಬೋದು. ಅಂತಹ ಸ್ಟ್ರಿಪ್ ಏನಿರುತ್ತೆ, ಕಲರ್ ಲೈನ್ಸ್ ಬಂದಿದೆಯಾ ಇಲ್ವಾ ಅನ್ನೋದನ್ನು ಸ್ಮಾರ್ಟ್ಫೋನ್ನ ಮೂಲಕ ಜನರಿಗೆ ತಿಳಿಸಿ ಅವ್ರಿಗೆ ವೈರಸ್ ಇದೆಯಾ ಇಲ್ವಾ ಅಂತ 1 ಗಂಟೆ ಒಳಗೇ ಅವ್ರಿಗೆ ರಿಸಲ್ಟನ್ನು ಕೊಡ್ಬೋದು.
ಈ ಹೊಸ ಕೋವಿಡ್ ಆ್ಯಪ್ ಹಾಗೂ RT-PCR ನ ಮಧ್ಯ ಏನು ವ್ಯತ್ಯಾಸಗಳಿದೆ, ಯಾವುದರಲ್ಲಿ ಏನು ಅನುಕೂಲಗಳಿದೆ ಅಂತ ತಿಳ್ಕೊಳ್ಳೋಣ. RT-PCR ಮೆಷಿನ್ಗಳು ಆಲ್ಮೋಸ್ಟ್ 25 ಲಕ್ಷ ತನಕ ಖರ್ಚಾದರೆ ಈ ಕೋವಿಡ್ ಆ್ಯಪ್ ಮೆಷಿನ್ ಕೇವಲ 5,000 ಉಪಯೋಗಿಸಿ IIT ಖರಗ್ಪುರ್ ರಿಸರ್ಚರ್ಸ್ ತಯಾರಿಸಿದ್ದಾರೆ. ಇನ್ನು ಟೆಸ್ಟ್ ಕಿಟ್ ಅಂದರೆ ಕೋವಿಡ್ ಆ್ಯಪ್ ಟೆಸ್ಟ್ ಕಿಟ್ ಕೇವಲ 500 ರೂಪಾಯಿ ಅಷ್ಟೇ ಕಾಸ್ಟ್ ಆಗುವಂಥದ್ದು. RT-PCR ಮೆಥಡ್ನ ಉಪಯೋಗಿಸೋಕ್ಕೆ ಆಪ್ರೇಟ್ ಮಾಡೋದಕ್ಕೆ ಮಾಲಿಕ್ಯುಲರ್ ಬಯಾಲಜಿಸ್ಟ್ನ ಅವಶ್ಯಕತೆ ಬೀಳುತ್ತೆ. ಆದರೆ ಈ ಕೋವಿಡ್ ಆ್ಯಪ್ನ ಉಪಯೋಗಿಸೋಕ್ಕೆ ಅಷ್ಟು ಟ್ರೈನಿಂಗ್ನ ಅವಶ್ಯಕತೆ ಬೀಳೋದಿಲ್ಲ. ಈ ಕೋವಿಡ್ ಆ್ಯಪ್ ಟೆಸ್ಟ್ ಕಿಟ್ಗಳು ತುಂಬ ಪೋರ್ಟಬಲ್ ಆಗಿದ್ದಾವೆ, ಅಂದರೆ ಆರಾಮಾಗಿ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ತೊಗೊಂಡೋಗ್ಬೋದು. ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೂ AC ಇಲ್ಲದೆ ಒಂದು ಟೇಬಲ್ ಮೇಲೆ ಇಟ್ಟು ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರೋ ಅಂಥ ಯುವ ಜನರಿಗೇನೆ ಅದನ್ನು ಟ್ರೈನ್ ಮಾಡಿ ಉಪಯೋಗಿಸೋಕ್ಕೆ ಹೇಳ್ಕೊಡ್ಬೋದು. ಈ ಹೊಸದಾಗಿ ಬಂದಿರುವಂಥ ಕೋವಿಡ್ ಆ್ಯಪ್ ಟೆಸ್ಟ್ ಕಿಟ್ ಒಳಗೆ ತುಂಬ ಕಮ್ಮಿ ವೈರಸ್ ಇದ್ದವರ ಶರೀರದಲ್ಲೂ ಕೂಡ ವೈರಸ್ಸನ್ನು ಡಿಟೆಕ್ಟ್ ಮಾಡ್ಬೋದು. ಹಾಗಾಗಿ ಯಾರಿಗಾರು ಆರಂಭದ ಸ್ಟೇಂಜಸ್ನ ಕೊರೋನಾ ವೈರಸ್ ಇದ್ದರೂ ಕೂಡ ಅವ್ರನ್ನ ಡಿಟೆಕ್ಟ್ ಮಾಡ್ಬೋದು. ಅಸಿಮ್ಟೊಮ್ಯಾಟಿಕ್ ಪೇಷಂಟ್ಸ್ ಅಂದರೆ ಅವ್ರಿಗೆ ಏನು ಗುಣಲಕ್ಷಣಗಳಿರಲ್ಲ ಅಲ್ವಾ, ಅಂಥವ್ರಿಗೂ ಕೂಡ ಈಸಿಯಾಗಿ ಇದನ್ನು ಡಿಟೆಕ್ಟ್ ಮಾಡ್ಬೋದು. RT-PCR ಹಾಗೂ ಕೋವಿಡ್ ಆ್ಯಪ್ನ ಹೋಲಿಸಿ ನೋಡಿದಾಗ ಅಡ್ವಾಂಟೇಜಸ್ ಕೋವಿಡ್ ಆ್ಯಪಲ್ಲೇ ಜಾಸ್ತಿ ಇದೆ. ಅಂದರೆ ಪೋರ್ಟಬಲ್ ಆಗಿದೆ, ಇನ್ನು ಬೇಗ ನಮಗೆ ರಿಸಲ್ಟ್ ಸಿಗುತ್ತೆ, ಅರ್ಲಿ ಸ್ಟೇಜಲ್ಲೇ ನಮಗೆ ಗೊತ್ತಾಗುತ್ತೆ, ಇದನ್ನು ಯೂಸ್ ಮಾಡೋಕ್ಕೆ ಮಿನಿಮಲ್ ಟ್ರೈನಿಂಗ್ ಬೇಕಾಗತ್ತೆ, ಟೆಸ್ಟ್ ಕಿಟ್ಗಳು ತುಂಬ ಕಮ್ಮಿ ಕಾಸ್ಟ್ಗೇನೆ ಸಿಗುತ್ತೆ. ಆದರೆ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂತಂದರೆ RT-PCR ಹೋಲಿಸಾಗ ಇದರ ನಿಖರತೆ ಕಮ್ಮಿ ಇರುವಂಥದ್ದು, ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ನಿಖರತೆ ಕಮ್ಮಿ ಇರುವಂಥದ್ದು. ನಿಮ್ಮ ವಿಜ್ಞಾನ ಹಾಗೂ ತಂತ್ರಜ್ಞಾನ ಸಿಲೆಬಸ್ ಕೆಳಗೆ ನಿಮಗೆ RT-PCR ಗೊತ್ತಿರಬೇಕು. ಐಸೋಥರ್ಮಲ್ ನ್ಯೂಕ್ಲಿಕ್ ಆ್ಯಸಿಡ್ ಆಂಪ್ಲಿಫಿಕೇಶನ್ ಮೆಥಡ್ ಅಂತ ನಾವೇನು ತಿಳ್ಕೊಂಡ್ವಿ, ಈ ಎರಡೂ ಪ್ರಕ್ರಿಯೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ಪ್ರಿಲಿಮ್ಸ್ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ IIT ಖರಗ್ಪುರ್ ತಯಾರಿಸಿರುವಂಥದ್ದು, ಈ ರೀತಿಯ ಫ್ಯಾಕ್ಚುಯಲ್ ಡೇಟಾ ನಿಮಗೆ ಗೊತ್ತಿರಬೇಕು. ಇನ್ನು ಮೇನ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಅಂದರೆ ಭಾರತದಲ್ಲೇ ತಯಾರಿಸಿರುವಂಥ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಕ್ವೆಶನ್ ಬಂದಾಗ, ಅಥವಾ COVID-19 ನಾವು ಹೇಗೆ ಟ್ಯಾಕಲ್ ಮಾಡ್ತಾ ಇದ್ವಿ ಅನ್ನೋದ್ರ ಬಗ್ಗೆ ಕ್ವೆಶನ್ ಬಂದಾಗ ಇದನ್ನು ಉದಾಹರಣೆಯಾಗಿ ನೀವು ಬರೀಬೇಕಾಗತ್ತೆ. ಮುಂದೆ ಚರ್ಚೆ ಮಾಡ್ತಿರುವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಲೂರ್ ಎಡಿಷನ್ನ ಪೇಜ್ ನಂಬರ್ 12 ಬಂದಿರುವಂಥದ್ದು, ಇನ್ಫೋಡೆಮಿಕ್ ಮ್ಯಾನೇಜ್ಮೆಂಟ್ ಎ ಸೀರಿಯಸ್ ಚಾಲೆಂಜ್. ಇಲ್ಲಿ ಇನ್ಫೋಡೆಮಿಕ್ ಅನ್ನುವಂಥದ್ದು ತುಂಬ ಮುಖ್ಯವಾದಂಥ ವರ್ಡ್. ನಿಮ್ಮ ಪ್ರಿಲಿಮ್ಸಲ್ಲಿ ಇನ್ಫೋಡೆಮಿಕ್ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ಎಸ್ಪೆಷಲಿ ಮೇನ್ಸಲ್ಲಿ ಇನ್ಫೋಡೆಮಿಕ್ ಅಂದರೆ ಏನು, ಇದನ್ನು ಹೇಗೆ ಟ್ಯಾಕಲ್ ಮಾಡ್ಬೋದು ಅನ್ನೋ ಡೈರೆಕ್ಟ್ ಕ್ವೆಶನ್ ಬರ್ಬೋದು, ಅಥವಾ ಇಂಡೈರೆಕ್ಟಾಗಿ ನಿಮ್ಮ COVID-19 ಸಂಬಂಧಪಟ್ಟಂತೆ ಎಸ್ಸೆಯಲ್ಲಿ ಬರ್ಬೋದು. ಸೊ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಚೀಫ್ ಸೈಂಟಿಸ್ಟ್ ಇನ್ಫೋಡೆಮಿಕ್ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ಫೋಡೆಮಿಕ್ ಅಂದರೆ ಏನು, ಹ್ಯಾವಿಂಗ್ ಟೂ ಮಚ್ ಇನ್ಫಾರ್ಮೇಷನ್ ಇನ್ಕ್ಲೂಡಿಂಗ್ ಫಾಲ್ಸ್ ಆರ್ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ ಪರ್ಟಿಕ್ಯುಲರ್ಲಿ ಆನ್ ಸೋಷಿಯಲ್ ಮೀಡಿಯಾ ವಿಚ್ ಲೀಡ್ಸ್ ಟು ಕನ್ಫ್ಯೂಷನ್ ರಿಸ್ಕ್ ಟೇಕಿಂಗ್ ಅಲ್ಟಿಮೇಟ್ಲಿ ಮಿಸ್ಟ್ರಸ್ಟ್ ಟುವರ್ಡ್ಸ್ ಗವರ್ಮೆಂಟ್ ಅಂಡ್ ಪಬ್ಲಿಕ್ ಹೆಲ್ತ್ ರೆಸ್ಪಾನ್ಸ್. ಪ್ರಸ್ತುತ COVID-19 ಸಾಂಕ್ರಾಮಿಕದ ವಿಷಯದಲ್ಲಿ ಏನಾಗ್ತಾ ಇದೆ, ಜನರಿಗೆ ಅವರ ವಾಟ್ಸಪ್ ಆಗಲಿ ಫೇಸ್ಬುಕ್ಕಲ್ಲಾಗಲಿ ನಾನಾ ರೀತಿ ಮೆಸೇಜಸ್ ಬರ್ತಾ ಇದೆ. ಅಂದರೆ ಒಂದು ಕಡೆ ಈ ರೀತಿ ಕಾಯಿಲೆನೇ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇಲ್ಲ ಒಂದಲ್ಲ ಒಂದು ಸತಿ ಎಲ್ಲರಿಗೂ ಇದು ಬಂದೇ ಬರುತ್ತೆ ಅಂತ ಹೇಳ್ತಾರೆ, ಒಂದು ಕಡೆ ಬಿಸಿನೀರನ್ನು ಕುಡಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಹೀಗೆ ನಾನಾ ರೀತಿ ಮೆಸೇಜಸ್ ಇದೆ. ಇದನ್ನೆಲ್ಲ ಜನರು ಓದೋದ್ರಿಂದ ಏನಾಗುತ್ತೆ, ಅವ್ರ ಮನಸ್ಸಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅಯ್ಯೋ ಏನಾಗಲ್ವೇನೋ ಅಂತ ರಿಸ್ಕ್ ತೊಗೊಂಡು ಹೊರಗೆ ಹೋಗ್ತಾರೆ. ಹಾಸ್ಪಿಟಲ್ಗಳು, ಸರ್ಕಾರಗಳು ಪದೇ ಪದೇ ಮತ್ತೆ ಮತ್ತೆ ಮಾಸ್ಕ್ ಹಾಕ್ಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ನ ಫಾಲೋ ಮಾಡಿ ಅಂತ ಹೇಳಿದ್ರು ಕೂಡ ಅದನ್ನು ಫಾಲೋ ಮಾಡ್ತಾ ಇಲ್ಲ. ಇಂಥ ಮೆಸೇಜಸ್ನಿಂದ ಕೇವಲ ತಪ್ಪು ಮಾಹಿತಿ ಜನರಿಗೆ ತಲುಪ್ತಾ ಇಲ್ಲ, ಇದರಿಂದಾಗಿ ಸರ್ಕಾರದ ಮೇಲೆ, ಪಬ್ಲಿಕ್ ಹೆಲ್ತ್ ರೆಸ್ಪಾನ್ಸ್ ಮೇಲೆ, ಹಾಸ್ಪಿಟಲ್ಗಳ ಮೇಲೆ ಒಂದು ಅಪನಂಬಿಕೆ ಕೂಡ ಮೂಡಿಸ್ತಾ ಇದೆ. ಸರ್ಕಾರಕ್ಕೆ ಹಾಸ್ಪಿಟಲ್ಗಳಿಗೆ ಒಂದು ಕಡೆ COVID-19 ಸಾಂಕ್ರಾಮಿಕವನ್ನು ತಡೆಯೋದೇ ಒಂದು ದೊಡ್ಡ ಸವಾಲಾಗಿದ್ರೆ, ಇನ್ನೊಂದು ಕಡೆ ಈ ಇನ್ಫೋಡೆಮಿಕ್ನಿಂದಾಗಿ ಈ ಸವಾಲು ಇನ್ನೂ ತೀವ್ರತೆಯನ್ನು ಪಡಿತಾ ಇದೆ. ಈ ಸವಾಲನ್ನು ಎದುರಿಸೋಕ್ಕೆ, ಈ ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕಂಡುಹಿಡಿಯೋದಕ್ಕೆ ಅಂತಲೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ತಂತ್ರಜ್ಞಾನ ಕಂಪ್ನಿಗಳೇನಿದ್ದಾವೆ ಅವುಗಳ ಜೊತೆ ಸೇರಿ ಏನು ಮಾಹಿತಿ ಇದೆ ಸೋಷಿಯಲ್ ಮೀಡಿಯಾದಲ್ಲಿ, ಆ ಮಾಹಿತಿ ಸರಿ ಇದೆಯಾ ತಪ್ಪಿದೆಯಾ ಅಂತ ತಿಳ್ಕೊಳ್ಳೋದು, ನಂತರ ಅದು ತಪ್ಪಿದ್ರೆ ಅಂತಹ ಮಾಹಿತಿಯನ್ನು ಆನ್ಲೈನ್ ಪ್ಲಾಟ್ಫಾರ್ಮಿಂದ ತೆಗೆದುಹಾಕಬೇಕು. ಒಂದು ಮಾಹಿತಿ ಸರಿಯಾಗಿದೆಯೋ ಇಲ್ವೋ, ನಿಖರವಾಗಿದೆಯೋ ಇಲ್ವೋ ಅಂತ ಜನರು ತಿಳ್ಕೊಳ್ಳೋದಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಅವ್ರಿಗೆ ತಿಳಿಸೋದಕ್ಕೆ ಈ ತಂತ್ರಜ್ಞಾನದ ಮೂಲಕ ಮಾಡಬೇಕು ಅಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಆದರೆ ಈ ಸಮಸ್ಯೆಯೇ ಕಷ್ಟಕರವಾಗಿರುವಂಥದ್ದು, ಯಾಕೆಂದರೆ ಇದು ಜನರ ನಂಬಿಕೆಗೆ, ಅವರ ವರ್ತನೆಗೆ ಸಂಬಂಧಪಟ್ಟಿದ್ದು. ಅಂದರೆ ಅವ್ರಿಗೆ ಒಂದು ಸತಿ ಇಲ್ಲ ಈ ಕೊರೋನಾ ವೈರಸ್ಸಿಂದ ತುಂಬ ಜಾಸ್ತಿ ಹಾನಿ ಆಗಲ್ಲ ಅನ್ನೋದು ಅವ್ರ ತಲೆಗೆ ಬಂದುಬಿಟ್ರೆ ಅವರ ವರ್ತನೆ ಬದಲಾಗ್ಬಿಡುತ್ತೆ, ಅದನ್ನು ಮತ್ತೆ ಸರಿ ಮಾಡೋದು ಅಷ್ಟು ಸುಲಭವಾದ್ದಲ್ಲ. ಹಾಗಾಗಿ ಈ ಇನ್ಫೋಡೆಮಿಕ್ ಸಮಸ್ಯೆಯನ್ನು ನಿಯಂತ್ರಣ ಮಾಡೋಕ್ಕೆ ಅಂತ ನಿಯಮಿತವಾಗಿ ಇದ್ರ ಮೇಲೆ ಕೆಲಸ ಮಾಡ್ತಾನೆ ಇರಬೇಕು, ಎಫರ್ಟನ್ನು ಹಾಕ್ತಾನೆ ಇರಬೇಕು ಅಂತ ಇಲ್ಲಿ WHO ಚೀಫ್ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ.
COVID-19 ಸಾಂಕ್ರಾಮಿಕ ಆರಂಭವಾದಾಗಿಂದನೂ ಕೊರೋನಾ ವೈರಸ್ ಹೊರತುಪಡಿಸಿ ಬೇರೆ ಏನು ಹೆಲ್ತ್ ಸಮಸ್ಯೆಗಳಿದ್ದಾವೆ, ಬಿ ಪಿ ಇರ್ಬೋದು, ಹಾರ್ಟ್ ಇಶ್ಯೂಸ್ ಇರ್ಬೋದು, ಡಯಾಬಿಟೀಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಹೀಗೆ ನಾನಾ ರೀತಿ ಆರೋಗ್ಯ ಸಮಸ್ಯೆಗಳಿಗೆ ಯಾರು ಹಾಸ್ಪಿಟಲ್ಗೆ ಹೋಗ್ತಾಯಿದ್ರು ಡಾಕ್ಟರ್ ಕನ್ಸಲ್ಟೇಷನ್ಗೆ ಅಂತ ಅವರಿಗೆ ಹೋಗೋದು ತುಂಬ ಕಷ್ಟ ಆಗಿದೆ. ಹಾಗಾಗಿ ಟೆಲಿಮೆಡಿಸಿನ್ ಜಾಸ್ತಿ ಆಗ್ತಾ ಇದೆ. ಟೆಲಿಮೆಡಿಸಿನ್ ಅಂತ ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ನ ಉಪಯೋಗಿಸಿ ಡಾಕ್ಟರ್ ಪೇಷಂಟ್ ಜೊತೆ ಕಮ್ಯುನಿಕೇಟ್ ಮಾಡುವಂಥದ್ದು, ಕನ್ಸಲ್ಟೇಷನ್ ಪಡ್ಕೊಳ್ಳೋದಕ್ಕೆ ಟೆಲಿಮೆಡಿಸಿನ್ ಅಂತ ಕರೀತಾರೆ. ಪ್ರಸ್ತುತ ಸಂದರ್ಭದಲ್ಲಿ ಟೆಲಿಮೆಡಿಸಿನ್ನ ಅವಕಾಶಗಳು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಅದರ ಸ್ಕೋಪ್ ಕೂಡ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಪುದುಚೇರಿಯ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ, ಶೇರ್ಡ್ ಅಪಾಯಿಂಟ್ಮೆಂಟ್ಸ್ ಅಂತ. ಅಂದರೆ ಸ್ವಲ್ಪ ಜನಕ್ಕೆ ಏನಾದ್ರು ಒಂದೇ ಸಮಸ್ಯೆ ಇದ್ದರೆ ಅವ್ರಿಗೆಲ್ಲ ಜೊತೆ ಸೇರಿ ಕನ್ಸಲ್ಟೇಷನ್ನ ಕೊಡೋದು ಡಾಕ್ಟರ್. ಈ ರೀತಿಯ ಶೇರ್ಡ್ ಕನ್ಸಲ್ಟೆನ್ಸಿಯಿಂದ ಜನರಿಗೆ, ಅಂದರೆ ಒಂದು ಪೇಷಂಟಿಂದ ಇನ್ನೊಂದು ಪೇಷಂಟ್ಗೆ ಏನೇನು ಸಮಸ್ಯೆಗಳಿರ್ಬೋದು ಅದೆಲ್ಲ ಮಾಹಿತಿಯನ್ನು ಒಂದೇ ಸತಿ ಪಡ್ಕೊಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇನ್ನೂ ಉಪಯೋಗ ಆಗ್ಬೋದು ಪೇಷಂಟ್ಗಳಿಗೆ. ಈ COVID-19 ಬಂದಾಗಿಂದನೂ ನಾವು ನ್ಯೂಸ್ ಪೇಪರ್ ಒಳಗೆ ಸಾಕಷ್ಟು ಆರ್ಟಿಕಲ್ಸ್ನ ಓದಿದ್ದೀವಿ. ಸಮಾಜದಲ್ಲಿ ಯಾವ್ಯಾವ ಜನರ ಮೇಲೆ ಏನೇನು ಪರಿಣಾಮ ಬೀಳ್ತಾ ಇದೆ ಈ ಸಾಂಕ್ರಾಮಿಕದಿಂದ ಅಂತ. ಇಲ್ಲಿ ಡಿಫ್ರೆನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಪ್ಯಾಂಡಮಿಕ್ ಅನ್ನೋ ಒಂದು ಫ್ರೇಸ್ನ ಕೊಟ್ಟಿದ್ದಾರೆ. ಅಂದರೆ ಇದರರ್ಥ ಸಾಂಕ್ರಾಮಿಕದಿಂದ ಸಮಾನವಾದ ಪರಿಣಾಮ ಎಲ್ಲರ ಮೇಲೆ ಬೀಳ್ತಾ ಇಲ್ಲ. ಇಲ್ಲಿ ಉದಾಹರಣೆ, ಒಬ್ಬ ವಲಸೆ ಕಾರ್ಮಿಕನ ತಗೊಂಡ್ರೆ ಅವನ ಕೆಲಸವನ್ನು ಕಳ್ಕೊಂಡಿದ್ದಾನೆ, ಅವನು ಮುಂಚೆ ಇದ್ದಂಥ ಗ್ರಾಮೀಣ ಪ್ರದೇಶಕ್ಕೆ ಹೋಗಿದ್ದಾನೆ, ಆದರೆ ಅಲ್ಲಿ ಕೆಲಸ ಸಿಗ್ತಾ ಇಲ್ಲ ಅಂತಂದರೆ ಅವನಿಗೆ ಮನೆ ನಡೆಸೋಕ್ಕೆ ಕಷ್ಟ ಆಗ್ತಾ ಇರ್ಬೋದು, ಅವನಿಗೆ ಇದ್ದಂತಹ ಬಡತನ ಇನ್ನೂ ತೀವ್ರವಾಗಿರುತ್ತೆ. ಇದನ್ನು ಎಕನಾಮಿಕ್ ಇಂಪ್ಯಾಕ್ಟ್ ಅಂತ ಕರಿತೀವಿ. ನಾವೀಗಾಗಲೇ ಓದಿದ್ದೀವಿ ಆರ್ಟಿಕಲ್ಸ್ನಲ್ಲಿ ಮಹಿಳೆಯರ ಮೇಲೆ ಡೊಮೆಸ್ಟಿಕ್ ವೈಲೆನ್ಸ್ನ ಕೇಸಸ್ ಜಾಸ್ತಿ ಆಗ್ತಾ ಇದೆ. ರಿಪ್ರೊಡಕ್ಟಿವ್ ಹೆಲ್ತ್ ಕೇರ್ ಸಿಗ್ತಾ ಇಲ್ಲ, ಅಂದರೆ ಅವ್ರಿಗೆ ಕಾಂಟ್ರಸೆಪ್ಟಿವ್ಸ್ ಈಸಿಯಾಗಿ ಸಿಗ್ತಾ ಇಲ್ಲ, ಹಾಗಾಗಿ ಅವ್ರಿಗೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇನ್ನು ಮಕ್ಕಳಿಗೆ ಹೊರಗೆ ಹೋಗೋಕ್ಕಾಗ್ತಾ ಇಲ್ಲ, ಶಾಲೆ ಕೂಡ ಮನೆಗೆ ಬಂದಿದೆ, ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಜನರನ್ನ ಮೀಟ್ ಮಾಡದೆ ಹೊರಗೆ ಹೋಗದೆ ಅವ್ರಿಗೆ ಇನ್ನೊಂದು ರೀತಿಯ ಮಾನಸಿಕ ಸ್ಟ್ರೆಸ್ ಆಗ್ತಾ ಇರ್ಬೋದು, ಸೈಕಲಾಜಿಕಲ್ ಆಗಿ ಅವ್ರ ಮೇಲೆ ಪರಿಣಾಮ ಬೀಳ್ತಾ ಇರ್ಬೋದು. ಅದರ ಮೇಲೂ ಮನೆಯಲ್ಲಿ ಏನಾದ್ರು ಅಬ್ಯೂಸ್ ಥರದ ಸಿಚುವೇಶನ್ಸ್ ಇದ್ದರೆ ಇನ್ನೂ ಜಾಸ್ತಿ ಅವ್ರ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು, ಫಿಸಿಕಲಿ ಹಾಗೂ ಮೆಂಟಲಿ. ಇನ್ನು ವೃದ್ಧರಿಗೂ ಕೂಡ ಅವ್ರಿಗೆ ಇದ್ದಂತಹ ಬಿ ಪಿ ಶುಗರ್ನ ಸಣ್ಣ ಸಮಸ್ಯೆಗಳು ಕೂಡ ಸರಿಯಾಗಿ ಕನ್ಸಲ್ಟೇಷನ್ ಸಿಗದೆ ಇನ್ನೂ ತೀವ್ರತೆಯನ್ನು ಪಡ್ಕೊಂಡಿರ್ಬೋದು, ಅಥವಾ ಮಕ್ಕಳನ್ನು ಜನರನ್ನು ಸರಿಯಾಗಿ ಮೀಟ್ ಮಾಡದೆ ಕಮ್ಯುನಿಕೇಷನ್ ಮಾಡೋಕ್ಕಾಗದೆ, ಯಾಕೆಂದರೆ ಅವ್ರಿಗೆ ಆನ್ಲೈನ್ ಈಸಿಯಾಗಿ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅಲ್ವಾ ಅವರೊಬ್ಬರಿಗೇನೆ, ಹಾಗಾಗಿ ಅದು ಬೇರೆ ರೀತಿಯ ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ಬೋದು. ಹಾಗಾಗಿ ಈ ಕೊರೋನಾ ವೈರಸ್ನಿಂದಾಗಿ, COVID-19 ಸಾಂಕ್ರಾಮಿಕದಿಂದಾಗಿ ಸಮಾಜದ ಬೇರೆ ಬೇರೆ ವಯಸ್ಸಿನವ್ರಿಗೆ, ಬೇರೆ ಬೇರೆ ವರ್ಗದವ್ರಿಗೆ, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯ ಪರಿಣಾಮ ಬಿದ್ದಿದೆ. ಇದನ್ನೇ ಇಲ್ಲಿ ಡಿಫ್ರೆನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಪ್ಯಾಂಡಮಿಕ್ ಅಂತ ಕರಿತಾ ಇದ್ದಾರೆ. ನಿಮ್ಮ KPSC ಅಥವಾ UPSC ಮೇನ್ಸ್ ಆಗಲಿ, SCL ಆಗಲಿ, ಡಿಫ್ರೆನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಪ್ಯಾಂಡಮಿಕ್ ಅನ್ನೋದ್ರ ಬಗ್ಗೆನೇ ಡೈರೆಕ್ಟ್ ಆಗಿ ಕ್ವೆಶನ್ ಬರ್ಬೋದು. ಹಾಗಾಗಿ ಈ ಫ್ರೇಸ್ನ ತುಂಬ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಇದರ ಅರ್ಥ ಏನು ಅಂತ. ಕ್ವೆಶನಲ್ಲಿ ನಿರ್ದಿಷ್ಟವಾದ ಇಂಪ್ಯಾಕ್ಟ್ ಕೇಳ್ಬೋದು, ಸೋಷಿಯಲ್ ಇಂಪ್ಯಾಕ್ಟ್, ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಇಂಪ್ಯಾಕ್ಟ್ ಆನ್ ಹೆಲ್ತ್ ಕೇರ್, ಈ ರೀತಿ ನಿರ್ದಿಷ್ಟವಾಗಿ ಕೇಳಿಲ್ಲ ಅಂತಂದರೆ ಎಲ್ಲ ಸೇರಿಸಿ ನೀವು ಬರಿಬೇಕಾಗುತ್ತೆ, ನಿರ್ದಿಷ್ಟವಾಗಿ ಕೇಳಿದ್ರೆ ಅದ್ರ ಬಗ್ಗೆನೇ ಡೈರೆಕ್ಟಾಗಿ ಬರಿಬೇಕಾಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರೋವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಬಿಸ್ನೆಸ್ ಪೇಜ್ ನಂಬರ್ 14 ಬಂದಿರುವಂಥ ಗೌರ್ಮೆಂಟ್ ಟು ವೈಡನ್ ಮ್ಯಾನುಫ್ಯಾಕ್ಚರಿಂಗ್ PLI ಪ್ಲಾನ್. PLI ಅನ್ನುವಂಥದ್ದು ಈ ವರ್ಷ ಏಪ್ರಿಲಲ್ಲಿ ಆರಂಭ ಆದಂಥ ಒಂದು ಸ್ಕೀಮ್, ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್, ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ Paper 3 ಕೆಳಗೆ ಬರುವಂಥದ್ದು. ಚೇಂಜಸ್ ಇನ್ ಇಂಡಸ್ಟ್ರಿಯಲ್ ಪಾಲಿಸಿ ಅಂಡ್ ದರ್ ಎಫೆಕ್ಟ್ಸ್ ಆನ್ ಇಂಡಸ್ಟ್ರಿಯಲ್ ಗ್ರೋತ್, ಈ ಟಾಪಿಕ್ನ ಕೆಳಗೆ. ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಬಗ್ಗೆ ನಾವು ಲಾಸ್ಟ್ ವೀಕಲ್ಲಿ ಎಡಿಟೋರಿಯಲ್ ಕಾಲಮಲ್ಲಿ ಕೂಡ ಓದಿದ್ವಿ. ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ಮೊಬೈಲ್ ಫೋನ್ಸ್ ನಿರ್ದಿಷ್ಟವಾಗಿ 15,000 ಜಾಸ್ತಿ ಮೌಲ್ಯ ಇರುವಂಥದ್ದು ಹಾಗೂ ಸ್ಪೆಸಿಫೈಡ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್, ಡಯೋಡ್ಸ್, ಟ್ರಾನ್ಸಿಸ್ಟರ್ಸ್, ರೆಸಿಸ್ಟರ್ಸ್, ಇವಕ್ಕೆಲ್ಲ ಸಂಬಂಧಪಟ್ಟಂತೆ ಏನಾದ್ರು ಇವುಗಳ ಸೇಲ್ ಏನಾದ್ರು ಇನ್ಕ್ರಿಮೆಂಟಲ್ ಆದರೆ, ಅಂದರೆ ಒಂದು ವರ್ಷವನ್ನು ಬೇಸ್ ಇಯರ್ ಆಗಿ ತೊಗೊಳ್ತಾರೆ, 2019-20 ಬೇಸ್ ಇಯರ್ ಆಗಿ ತೊಗೊಂಡ್ರೆ ಮುಂದಿನ ವರ್ಷ ಈ ವರ್ಷದ ಸೇಲ್ಸ್ಗೆ ಹೋಲಿಸಿ ನೋಡಿದಾಗ ಏನಾದ್ರು ಹೆಚ್ಚಾಗಿದ್ರೆ ಆ ಹೆಚ್ಚಾಗಿರುವಂಥ ಸೇಲ್ಸ್ ಮೇಲೆ 4-6% ಅಷ್ಟು ಇನ್ಸೆಂಟಿವನ್ನು ಕೊಡಲಾಗುತ್ತೆ. ಇನ್ಸೆಂಟಿವ್ ಅಂತ ಅಂದರೆ ಅವ್ರಿಗೆ ಪ್ರೋತ್ಸಾಹನ ನೀಡೋಕ್ಕೆ, ಏನೋ ಸೇಲ್ಸ್ ಜಾಸ್ತಿ ಮಾಡೋಕ್ಕೆ ಅಂತ ಅವ್ರಿಗೆ ಹಣವನ್ನು ಕೊಡ್ಬೋದು, ಕನ್ಸೆಷನ್ನ ಕೊಡ್ಬೋದು, ರಿಯಾಯಿತಿಯನ್ನು ಕೊಡ್ಬೋದು. ಈ ಇನ್ಸೆಂಟಿವನ್ನು ಮುಂದಿನ 5 ಕೊಡಲಾಗುತ್ತೆ. ಯಾರಿಗೆ ಕೊಡಲಾಗುತ್ತೆ? ಭಾರತದ ಕಂಪ್ನಿಗಳಿಗೆ, ಇಲ್ಲಾಂದರೆ ಯಾವ ಕಂಪ್ನಿಗಳಿಗೆ ಭಾರತದಲ್ಲಿ ಅವ್ರದ್ದೇ ಆದ ರಿಜಿಸ್ಟರ್ಡ್ ಯೂನಿಟ್ ಇದೆ ಇಂಥ ಕಂಪ್ನಿಗಳಿಗೆ ಇನ್ಸೆಂಟಿವ್ನ ಕೊಡಲಾಗುತ್ತೆ. ಈ ರೀತಿಯ ಒಂದು ಸ್ಕೀಮನ್ನು ಯಾಕೆ ರಚನೆ ಮಾಡಲಾಗಿದೆ ಅಂದರೆ, ಕಳೆದ 4 2014-15 ಹಾಗೂ 2018-19 ಈ 4 ಮಧ್ಯ ಮೊಬೈಲ್ ಫೋನ್ನ ಉತ್ಪಾದನೆ 8 ಜಾಸ್ತಿ ಆಗಿದೆ.
ಇದರಲ್ಲಿ ಡೊಮೆಸ್ಟಿಕ್ ವ್ಯಾಲ್ಯೂ ಅಡಿಷನ್ ಅಂದರೆ ಭಾರತದಿಂದ ಎಷ್ಟು ವ್ಯಾಲ್ಯೂ ಅಡಿಷನ್ ಆಗ್ತಾ ಇದೆ ಅದು 2025 ಅಷ್ಟೊತ್ತಿಗೆ 35-40% ಅಷ್ಟು ಜಾಸ್ತಿ ಆಗುವಂಥ ಎಸ್ಟಿಮೇಷನ್ ಇದೆ. ಹಾಗಾಗಿ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮಿಂದಾಗಿ ಮುಂದೆ 800,000 ಜಾಬ್ಸ್ನ ಡೈರೆಕ್ಟಾಗಿ ಹಾಗೂ ಇಂಡೈರೆಕ್ಟಾಗಿ ಕ್ರಿಯೇಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಭಾರತ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ನ ಸಾಕಷ್ಟು ಇಂಪೋರ್ಟ್ ಮಾಡುತ್ತೆ. ಹಾಗಾಗಿ ಈ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮಿಂದ ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ, ಉತ್ಪಾದನೆ ಮಾಡೋದಕ್ಕೆ ನಾವು ಉತ್ತೇಜನೆಯನ್ನು ನೀಡ್ತಾ ಇದ್ದೀವಿ. ಹಾಗೆ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಆ ಹೂಡಿಕೆಗಳನ್ನು ಭಾರತದಲ್ಲೇ ಮಾಡೋಕ್ಕೆ ನಾವು ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇದ್ದೀವಿ. ಈ PLI ಸ್ಕೀಮ್ ಭಾರತದ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಆಗಿರುವಂಥ ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಕೆಳಗೆ ಬರುತ್ತೆ. COVID-19 ಸಾಂಕ್ರಾಮಿಕದ ಹಿನ್ನೆಲೆಯಲ್ಲಿ ನಾವೇನು ಆತ್ಮನಿರ್ಭರ್ ಭಾರತ್ ಅಂತ ಪ್ರಾರಂಭ ಮಾಡಿದ್ವಿ, ಅದರ ಕೆಳಗೂ ಈಗ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಬರುತ್ತೆ. ಇದನ್ನು ಔಟ್ಕಮ್ ಹಾಗೂ ಔಟ್ಪುಟ್ ಓರಿಯೆಂಟೆಡ್ ಸ್ಕೀಮ್ ಅಂತ ಹೇಳ್ತಾರೆ. ಇಲ್ಲಿ ಇದು ನಿಮ್ಮ ಕೀ ಫ್ರೇಸ್ ಆಗುತ್ತೆ, ಇದು ನೀವು ನೆನ್ಪಿಟ್ಕೋಬೇಕಾಗತ್ತೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ. ದಿಸ್ ಇಸ್ ಅನ್ ಔಟ್ಕಮ್ ಓರಿಯೆಂಟೆಡ್ ಸ್ಕೀಮ್ ಅಥವಾ ದಿಸ್ ಇಸ್ ಅನ್ ಔಟ್ಪುಟ್ ಓರಿಯೆಂಟೆಡ್ ಸ್ಕೀಮ್ ಅಂದರೆ ಇದು ನಿಜ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾಕೆಂದರೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಉತ್ಪಾದನೆ ಆದಮೇಲೆ ಎಷ್ಟು ಸೇಲ್ಸ್ ಬರ್ತಾ ಇದೆ ಅದ್ರ ಮೇಲೆ ಅವ್ರಿಗೆ ಇನ್ಸೆಂಟಿವ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಇದು ಫಲಿತಾಂಶ ಬಂದ ಮೇಲೆ ಕೊಡ್ತಾ ಇರುವಂಥ ಇನ್ಸೆಂಟಿವ್ ಆಗಿರೋದ್ರಿಂದ ಇದನ್ನು ಔಟ್ಕಮ್ ಓರಿಯೆಂಟೆಡ್ ಅಥವಾ ಔಟ್ಪುಟ್ ಓರಿಯೆಂಟೆಡ್ ಸ್ಕೀಮ್ ಅಂತ ಕರಿತೀವಿ. ಏಪ್ರಿಲಲ್ಲಿ ಆರಂಭ ಆದಂಥ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಮೊಬೈಲ್ ಫೋನ್ ಹಾಗೂ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಗೆ ನಿರ್ದಿಷ್ಟವಾಗಿ ಕೊಡಲಾಗಿತ್ತು. ಈಗ ಈ ಸ್ಕೀಮನ್ನು ಇನ್ನೂ 8 ಸೆಕ್ಟರ್ಗಳಿಗೆ ಎಕ್ಸ್ಟೆಂಡ್ ಮಾಡಲಾಗ್ತಾ ಇದೆ. ಈ ಸ್ಕೀಮ್ಗೆ ಏನು ಮೊಬೈಲ್ ಸೆಕ್ಟರಲ್ಲಿ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಅದನ್ನು ನೋಡಿ ಈಗ ಇನ್ನು 7 ಸೆಕ್ಟರ್ಗೆ ಇದನ್ನು ಅಳವಡಿಸಲಾಗ್ತಾ ಇದೆ. ಎಸ್ಪೆಷಲಿ ಸನ್ರೈಸ್ ಸೆಕ್ಟರ್ಸ್. ಸನ್ರೈಸ್ ಇಂಡಸ್ಟ್ರಿ ಅಂದರೆ ಏನು, ಯಾವ ವಲಯಗಳು ಹೊಸದಾಗಿದ್ದು ತುಂಬ ತೀವ್ರವಾಗಿ ಇವು ಬೆಳವಣಿಗೆ ಆಗುವ ಸಾಧ್ಯತೆ ಇರುತ್ತೆ ಅವುಗಳನ್ನ ಸನ್ರೈಸ್ ಸೆಕ್ಟರ್ ಅಥವಾ ಸನ್ರೈಸ್ ಇಂಡಸ್ಟ್ರಿ ಅಂತ ಕರೀತಾರೆ. ಫುಡ್ ಪ್ರೊಸೆಸಿಂಗ್ ಇರ್ಬೋದು, ಟೆಲಿಕಾಮ್ ಸೆಕ್ಟರ್ ಇರ್ಬೋದು, ಪ್ರಸ್ತುತ ಸಂದರ್ಭದಲ್ಲಿ ಫಾರ್ಮಸ್ಯೂಟಿಕಲ್ ಹಾಗೂ ಮೆಡಿಕಲ್ ಡಿವೈಸಸ್ ಇರ್ಬೋದು, ಈ ಎಲ್ಲ ಸೆಕ್ಟರ್ಗಳಲ್ಲಿ PLI ಸ್ಕೀಮ್ನ ಆರಂಭ ಮಾಡೋದ್ರಿಂದ ನಮಗೆ ಸಾಕಷ್ಟು ಅಡ್ವಾಂಟೇಜ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ಸಮಗ್ರವಾಗಿ ಆರ್ಥಿಕ ಬೆಳವಣಿಗೆಗಳನ್ನ ನೋಡಿದ್ರೆ GST ಇನ್ಫ್ಲೋ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಇನ್ಫ್ಲೋಸ್ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಸ್ಟೀಲ್ ಪ್ರೊಡ್ಯೂಸರ್ಸ್ ಈಗ ತುಂಬ ಪಾಸಿಟಿವ್ ಆಗಿದ್ದಾರೆ, ಅವರ ಮುಂಚೆ ಇದ್ದಂಥ ಫುಲ್ ಕೆಪಾಸಿಟಿಯಲ್ಲಿ ಅವರು ಕೆಲಸ ಮಾಡೋಕ್ಕಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಕೆಲಸಗಳು ಕೂಡ ಜಾಸ್ತಿ ಆರಂಭ ಆಗ್ತಾ ಇದೆ. ನಮಗೆ ಸ್ಟೀಲ್ ಹಾಗೂ ಸಿಮೆಂಟ್ ಇವೆರಡೂ ಇಂಡಸ್ಟ್ರಿಗಳು ಮತ್ತೆ ದಾರಿಗೆ ಬರೋ ಥರ ಕಾಣ್ತಾ ಇದೆ. ಇನ್ನು ಜನರ ಕನ್ಸಂಪ್ಷನ್ ಹಾಗೂ ಎಕನಾಮಿಕ್ ಆಕ್ಟಿವಿಟಿಯನ್ನು ನೋಡೋದಾದರೆ ನಮಗೆಲ್ಲ ಗೊತ್ತಿರೋ ಹಾಗೆ ನವರಾತ್ರಿ ಬರುತ್ತೆ, ದೀಪಾವಳಿ ಬರುತ್ತೆ, ಫೆಸ್ಟಿವಲ್ ಸೀಸನ್ ಬರ್ತಾ ಇದೆ. ಈಗ ಫೆಸ್ಟಿವಲ್ ಸೀಸನಲ್ಲಿ ಜನ ಇಷ್ಟು ದಿನ ಏನು ಖರ್ಚು ಮಾಡಿಲ್ಲ ಅದನ್ನೆಲ್ಲ ಒಂದೇ ಸತಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿ ಖರ್ಚು ಮಾಡೋ ಅಂಥ ಅಥವಾ ಜಾಸ್ತಿ ಎಕನಾಮಿಕ್ ಆಕ್ಟಿವಿಟಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ PLI ಸ್ಕೀಮ್ ಎಕ್ಸ್ಟೆಂಡ್ ಆಗ್ತಾ ಇರೋದ್ರಿಂದ, GST ಇನ್ಫ್ಲೋ, ಸ್ಟೀಲ್ ಹಾಗೂ ಸಿಮೆಂಟ್ ಇಂಡಸ್ಟ್ರಿ ಮತ್ತೆ ದಾರಿಗೆ ಬರ್ತಾ ಇರೋದ್ರಿಂದ, ಫೆಸ್ಟಿವ್ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ, ಇದೆಲ್ಲದರಿಂದ ಮುಂದಿನ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಆರ್ಥಿಕತೆ ಇನ್ನೂ ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಬೆಳವಣಿಗೆ ಆಗ್ಬೋದು ಅಂತ ಇಲ್ಲಿ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ನಿಮ್ಮ ಮೇನ್ ಸಿಲೆಬಸ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕೆಳಗೆ ಬರುವಂಥದ್ದು. ನಿಮ್ಮ ಪೇಜ್ ನಂಬರ್ 8 ಬಂದಿರುವಂಥ ಇನ್ವೆಸ್ಟ್ ಏಷ್ಯಾ, ಇಟ್ಸ್ ಎ ಬ್ಲೀಕ್ ಫ್ಯೂಚರ್ ಅಮೆಡ್ ಅಮೆರಿಕಾ ಫೇಡಿಂಗ್. ನಿಮ್ಮ ಜನರಲ್ ಸ್ಟಡೀಸ್ ಮೇನ್ ಸಿಲೆಬಸ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕೆಳಗೆ ಈ ಆರ್ಟಿಕಲ್ ಬರುತ್ತೆ. ಮೊದಲು ವೆಸ್ಟ್ ಏಷ್ಯಾ ಮ್ಯಾಪ್ ಅನ್ನು ನೋಡೋಣ, ಇಲ್ಲಿ ಯಾವ ಯಾವ ಕಂಟ್ರಿಗಳಿದೆ ಅಂತ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಕಾನ್ಫ್ಲಿಕ್ಟ್ ನಡೀತಾ ಇದೆ, ಚರ್ಚೆ ಮಾಡ್ತಾ ಇರುವಂಥದ್ದು ಅರ್ಮೇನಿಯಾ ಹಾಗೂ ಅಜರ್ಬಜಾನ್. ಅಜರ್ಬಜಾನ್ ಕ್ಯಾಸ್ಪಿಯನ್ ಸೀಗೆ ನೇಬರಿಂಗ್ ಆಗಿರುವಂಥದ್ದು. ಬ್ಲ್ಯಾಕ್ ಸಿ ಹಾಗೂ ಮೆಡಿಟರೇನಿಯನ್ ಸಿ ಮಧ್ಯೆ ಇರುವಂಥದ್ದು ಟರ್ಕಿ. ಮೆಡಿಟರೇನಿಯನ್ ಸಿಗೆ ನೇಬರಿಂಗ್ ಆಗಿರುವಂಥದ್ದು ಇಲ್ಲಿ ಯಾವುದು, ಸಿರಿಯಾ, ಲೆಬನನ್, ಇಸ್ರೇಲ್. ಇಲ್ಲಿರುವಂಥ ಪರ್ಷಿಯನ್ ಗಲ್ಫ್ ಸುತ್ತ ನೋಡ್ಬೋದಾದ ಕಂಟ್ರೀಸ್ ಯಾವುದು, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಕತಾರ್, ಬೆಹ್ರೇನ್, ಕುವೈತ್, ಇರಾಕ್, ಇರಾನ್. ರೆಡ್ ಸೀಗೆ ನೇಬರಿಂಗ್ ಆಗಿರುವಂಥದ್ದು ಸೌದಿ ಅರೇಬಿಯಾ ಹಾಗೂ ಯಮನ್. ಇಲ್ಲಿ ಅರೇಬಿಯನ್ ಸೀಗೆ ನೇಬರಿಂಗ್ ಆಗಿರುವಂಥದ್ದು ಒಮನ್. 1948 ಇಸ್ರೇಲ್ನ ರಚನೆ ಆದಾಗಿಂದನೂ ಇಸ್ರೇಲ್ ಹಾಗೂ ಅರಬ್ ಕಂಟ್ರಿಗಳೇನಿದ್ದಾವೆ ಅವುಗಳ ಮಧ್ಯ ಒಂದು ವೈರತ್ವ ನಡೀತಾನೆ ಬಂದಿದೆ. ಈಗ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ಮಧ್ಯಸ್ಥಿಕೆಯಿಂದ ಇಸ್ರೇಲ್, UAE ಹಾಗೂ ಬೆಹ್ರಾನ್ನ ಮಧ್ಯೆ ಒಂದು ನಾರ್ಮಲೈಸೇಷನ್ ಅಗ್ರಿಮೆಂಟ್ ಸೈನ್ ಆಗಿದೆ. ಇದನ್ನೇ ಅಬ್ರಹಾಂ ಪೀಸ್ ಅಕಾರ್ಡ್ ಅಂತ ಕರೀತಾರೆ. ಅರಬ್ ಕಂಟ್ರೀಸ್ ಅಂತ ಮೆನ್ಷನ್ ಮಾಡಿದಾಗ ನಿಮಗೆ ಯಾವ್ಯಾವುದು ಅನ್ನೋದು ರಫಾಗಿ ತಿಳಿದಿರಬೇಕು. ಇಲ್ಲಿ ಇರಾನ್ನ ಬಿಟ್ಟು ಬೇರೆದು ಸಿರಿಯಾ, ಇರಾಕ್, ಲೆಬನನ್, ಪ್ಯಾಲೆಸ್ಟೈನ್, ಜಾರ್ಡನ್, ಕುವೈತ್, ಸೌದಿ ಅರೇಬಿಯಾ, ಯೆಮೆನ್, ಒಮನ್, UAE, ಕತಾರ್, ಬೆಹ್ರೇನ್ ಹಾಗೂ ಆಫ್ರಿಕಾದಲ್ಲಿ ಇರುವಂಥ ಮೊರಿಷಿಯಾ, ವೆಸ್ಟರ್ನ್ ಸಹಾರಾ, ಮೊರಕ್ಕೋ, ಅಲ್ಜೀರಿಯಾ, ಲಿಬ್ಯಾ, ಟುನಿಷ್ಯಾ, ಈಜಿಪ್ಟ್, ಸುಡಾನ್, ಇವೆಲ್ಲ ಕಂಟ್ರಿಗಳು ಅರಬ್ ಕಂಟ್ರೀಸ್ ಆಗಿದ್ದಾವೆ. ನಮಗೆ ತಿಳಿದಿರೋ ಹಾಗೆ ವೆಸ್ಟ್ ಏಷ್ಯಾ ತುಂಬ ಜಿಯೋಪೊಲಿಟಿಕಲಿ ಹಾಗೂ ಜಿಯೋ ಸ್ಟ್ರಾಟಜಿಕಲಿ ಮುಖ್ಯವಾಗಿರುವಂಥ ಸ್ಥಾನ. ಹಾಗಾಗಿ ಯುನೈಟೆಡ್ ಸ್ಟೇಟ್ಸ್ನ ಫಾರಿನ್ ಪಾಲಿಸಿ ವೆಸ್ಟ್ ಏಷ್ಯಾದ ಬಗ್ಗೆ ಹೇಗೆ ಬದಲಾಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ.
ಡೊನಾಲ್ಡ್ ಟ್ರಂಪ್ಗಿಂತ ಮುಂಚೆ ಒಬಾಮಾ ಅವರು ಯು ಎಸ್ ಎಯ ಪ್ರೆಸಿಡೆಂಟ್ ಆಗಿದ್ದಾಗ ಯು ಎಸ್ ಎ ಹಾಗೂ ವೆಸ್ಟ್ ಏಷ್ಯಾ ಕಂಟ್ರೀಸ್ಗಳ ಮಧ್ಯೆ ಹೇಗೆ ಸಂಬಂಧ ಇತ್ತು ಅಂತ ಇಲ್ಲಿ ನೋಡೋಣ. ಮುಂಚೆ ಇರಾಕ್ನಲ್ಲಿ ಯಾವಾಗ ವಾರ್ ಆರಂಭ ಆಯಿತು ಅವಾಗಿಂದನೂ ಯುನೈಟೆಡ್ ಸ್ಟೇಟ್ಸ್ ಒಂದು ರೀತಿಯಲ್ಲಿ ಸಿಕ್ಕಾಕೊಂಡಿತ್ತು. ಸಿರಿಯಾದಲ್ಲಿ ಮೇನ್ ರೋಲನ್ನು ರಷ್ಯಾಗೆ ಬಿಟ್ಕೊಡ್ಬೇಕಾಯ್ತು. ಆದರೆ ಇರಾನ್ ಜೊತೆ ತುಂಬ ಒಳ್ಳೆ ಪೀಸ್ ಅಗ್ರಿಮೆಂಟ್ನ ಒಬಾಮಾ ಟೈಮಲ್ಲಿ ಮಾಡೋಕ್ಕಾಯ್ತು. ಆದರೆ ಡೊನಾಲ್ಡ್ ಟ್ರಂಪ್ನ ನೇತೃತ್ವದಲ್ಲಿ ಇರಾನ್ನ ಏನು ಪೀಸ್ ಡೀಲ್ ಇತ್ತು ಅದು ಮುರಿದೋಯ್ತು. ತನ್ನ ನ್ಯೂಕ್ಲಿಯರ್ ಡೀಲ್ ಅನ್ನ ಹಿಂಪಡೆದು ನಂತರ ಮತ್ತೆ ಇರಾನ್ನ ಮೇಲೆ ಸ್ಯಾಂಕ್ಷನ್ಸ್ನ ಹಾಕ್ತು. ಹಾಗೆ ಮಾಡೋದ್ರಿಂದ ಇರಾನ್ ಮೇಲೆ ಸಾಕಷ್ಟು ಪ್ರೆಷರ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಅಮೆರಿಕದ ಉದ್ದೇಶ ಆಗಿತ್ತು. ಆದರೆ ಈ ಸ್ಯಾಂಕ್ಷನ್ಸ್ಗೆ ಇರಾನ್ ಬೇರೆ ಥರನೇ ರೆಸ್ಪಾಂಡ್ ಮಾಡ್ತು. ಸೌದಿ ಆಯಿಲ್ ಫೆಸಿಲಿಟೀಸ್ ಆಗಲಿ ಕಾರ್ಗೋ ಶಿಪ್ಸ್ ಆಗಿರಲಿ ಇವುಗಳ ಮೇಲೆ ಅದು ಟಾರ್ಗೆಟ್ ಮಾಡೋದು ಜಾಸ್ತಿ ಆಯಿತು. ಇರಾಕ್ನಲ್ಲಿ ಅಮೆರಿಕದ ಟ್ರೂಪ್ಸ್ ಏನಿದೆ ಅವುಗಳ ಮೇಲೆ ರಾಕೆಟ್ ಅಟ್ಯಾಕ್ಸ್ ಆರಂಭ ಮಾಡ್ತು ಇರಾನ್. ಇದನ್ನು ಕೌಂಟರ್ ಮಾಡೋಕ್ಕೆ ಅಂತ ಇರಾನ್ನ ಟಾಪ್ ಜನರಲ್ನ ಟಾರ್ಗೆಟ್ ಮಾಡ್ತು ಯುನೈಟೆಡ್ ಸ್ಟೇಟ್ಸ್. ಅವರು ಸಾವನ್ನು ಕೂಡ ಅಪ್ಪಿದ್ರು. ಆದರೆ ಇದು ಇರಾನ್ನ ಮೇಲೆ ಏನೂ ಪರಿಣಾಮ ಬಿದ್ದಿಲ್ಲ. ಹಾಗಾಗಿ ಈ ಎಫರ್ಟನ್ನು ಇಲ್ಲಿ ಮಿಸ್ಪ್ಲೇಸ್ಡ್ ಅಡ್ವೆಂಚರಿಸಮ್ ಅಂತ ಕರೀತಾ ಇದ್ದಾರೆ. ಈ ಕೀವರ್ಡ್ನ ನಾಪ್ಕ ಇಟ್ಕೊಳ್ಳಿ. ಟ್ರಂಪ್ ನೇತೃತ್ವದಲ್ಲೇ ಯುನೈಟೆಡ್ ಸ್ಟೇಟ್ಸ್ ತನ್ನ ಅಮೆರಿಕನ್ ಎಂಬಸಿಯನ್ನು ಜೆರುಸಲೇಮ್ಗೆ ಶಿಫ್ಟ್ ಮಾಡ್ತು. ಇದು ಒಂದು ರೀತಿ ಇಸ್ರೇಲ್ನ ಆಕ್ಯುಪೇಷನ್ ಏನಿದೆ ಗೋಲನ್ ಹೈಟ್ಸಲ್ಲಿ ಅದನ್ನು ಅಫಿಷಿಯಲ್ ಆಗಿ ರೆಕಗ್ನೈಸ್ ಮಾಡ್ದಂಗಾಯ್ತು. ನಾವೀಗಷ್ಟೇ ಅಬ್ರಹಾಂ ಅಕಾರ್ಡ್ ಅಂತ ಚರ್ಚೆ ಮಾಡಿದ್ವಲ್ವಾ, ಅಬ್ರಹಾಂ ಅಕಾರ್ಡಲ್ಲಿ ಯುನೈಟೆಡ್ ಸ್ಟೇಟ್ಸ್, ಇಸ್ರೇಲ್ ಹಾಗೂ ಸುನ್ನಿ ಅರಬ್ ಕಂಟ್ರಿಗಳು ನಿರ್ದಿಷ್ಟವಾಗಿ ಎಲ್ಲವೂ ಜೊತೆಗೂಡ್ತಾ ಇದ್ದಾವೆ. ಇವೆಲ್ಲ ಒಂದು ರೀತಿಯಲ್ಲಿ ಇರಾನ್ ವಿರುದ್ಧ ಇರುವಂಥ ಕಂಟ್ರೀಸ್. ಇರಾನ್ ಒಂದು ಶಿಯಾ ಕಂಟ್ರಿ. ಇಂಗ್ಲೀಷಲ್ಲಿ ವಿ ನೀಡ್ ಎ ಕಾಮನ್ ಎನಿಮಿ ಟು ಯುನೈಟಸ್ ಅಂತ ಹೇಳ್ತಾರಲ್ವಾ, ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಈಗ ಯು ಎಸ್ ಎನ ಕೌಂಟರ್ ಮಾಡೋಕ್ಕೆ ರಷ್ಯಾ ಚೈನಾ ಜೊತೆಗಿರ್ತವೆ. ಹಾಗೆ ಇಲ್ಲೂ ಕೂಡ ಇರಾನ್ನ ಕೌಂಟರ್ ಮಾಡೋದಕ್ಕೆ ಇಸ್ರೇಲ್, ಸುನ್ನಿ ಅರಬ್ ಕಂಟ್ರೀಸ್ ಹಾಗೂ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಜೊತೆಗೂಡಿದ್ದಾರೆ ಅಂತ ನಾವು ಹೇಳ್ಬೋದು. ಇದರಿಂದಾಗಿ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ಅರಬ್ ಪವರ್ಸ್ನ ಇನ್ಫ್ಲುಯೆನ್ಸ್ ಕಮ್ಮಿ ಆಗ್ತಾ ಇದ್ರು, ಟರ್ಕಿ ಹಾಗೂ ಇರಾನ್ಗೆ ಇಲ್ಲಿ ಇನ್ಫ್ಲುಯೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಕೆ ಕೂಡ ಇದು ಅವಕಾಶ ಮಾಡಿಕೊಡ್ತಾ ಇದೆ. ಹಾಗಾಗಿ ಪ್ರಸ್ತುತ ಅಮೆರಿಕದ ವೆಸ್ಟ್ ಏಷ್ಯಾ ಫಾರಿನ್ ಪಾಲಿಸಿ ಏನಿದೆ ಇದರಿಂದಾಗಿ ನಾವು ಎಕ್ಸ್ಪೆಕ್ಟ್ ಮಾಡದೇ ರೀತಿಯಲ್ಲಿ ಬೇರೆ ರೀತಿಯ ಕಾನ್ಸಿಕ್ವೆನ್ಸಸ್ಸೇ ಕ್ರಿಯೇಟ್ ಆಗ್ಬೋದು ಅಂತ ಇಲ್ಲಿ ಆರ್ಟಿಕಲಲ್ಲಿ ಆಥರ್ ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ವೆಸ್ಟ್ ಏಷ್ಯಾದ ಮ್ಯಾಪಿಂಗ್ ತುಂಬ ಮುಖ್ಯ. ಹಾಗಾಗಿ ಎಷ್ಟೇ ಆರ್ಟಿಕಲ್ಸ್ ಬಂದರೂ ಎಷ್ಟು ಸರಿ ಆದ್ರೂ ಈ ಜಾಗದ ರಿವಿಷನ್ ನೀವು ಮಾಡ್ತಾನೆ ಇರಿ. ಇನ್ನು ಮೇನ್ಸ್ ಎಕ್ಸಾಮ್ನ ವಿಷಯದಲ್ಲಿ ವೆಸ್ಟ್ ಏಷ್ಯಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಿಮಗೆ ಗೊತ್ತಿರಬೇಕು. ಮೊದಲು ಇಲ್ಲಿ ಯಾವ್ಯಾವ ಕಂಟ್ರೀಸಲ್ಲಿ ಏನೇನು ಕಾನ್ಫ್ಲಿಕ್ಟ್ ಇದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಯಾವ್ಯಾವ ಕಂಟ್ರಿಗಳು ಅಲೈಸ್ ಆಗಿದ್ದಾವೆ, ಯಾವ್ಯಾವ ಕಂಟ್ರಿಗಳ ಮಧ್ಯೆ ವೈರತ್ವ ಇದ್ದಾವೆ ಅನ್ನೋದು ಗೊತ್ತಿರಬೇಕು. ಆ ಬ್ಯಾಕ್ಗ್ರೌಂಡ್ ಗೊತ್ತಿದ್ರೆ ಅಷ್ಟೇ ನಿಮಗೆ ಫಾರಿನ್ ಪಾಲಿಸಿ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದಾಗ ಸ್ಪಷ್ಟತೆ ಜಾಸ್ತಿ ಬರೋಕ್ಕಾಗತ್ತೆ. ಇಲ್ಲ ಅಂದರೆ ಇದು ಓದಿದಷ್ಟು ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಈ ಆರ್ಟಿಕಲಿಂದ ಏನು ತಿಳ್ಕೊಂಡ್ವಿ, ವೆಸ್ಟ್ ಏಷ್ಯಾದಲ್ಲಿ ಸೌದಿ ಅರೇಬಿಯಾ ಹಾಗೂ ಇರಾನ್ ಮಧ್ಯೆ ವೈರತ್ವ ಇದೆ, ಇಸ್ರೇಲ್ ಹಾಗೂ ಇರಾನ್ ಮಧ್ಯೆ ವೈರತ್ವ ಇದೆ, ಮುಸ್ಲಿಂ ಕಮ್ಯುನಿಟಿಯಲ್ಲಿ ಶಿಯಾ ಹಾಗೂ ಸುನ್ನಿ ಅಂತ ಎರಡು ಸೆಕ್ಟ್ ಇದೆ. ಸೊ ಆ ಸೆಕ್ಟ್ಗೆ ಸಂಬಂಧಪಟ್ಟಂತೆ ಇರಾನ್ ಹಾಗೂ GCC ಕಂಟ್ರಿಗಳ ಮಧ್ಯೆ ಒಂದು ರೀತಿ ವೈರತ್ವ ಇದೆ. ಇನ್ನು ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ನ ಕಾನ್ಫ್ಲಿಕ್ಟ್ ಬಗ್ಗೆ ನಿಮ್ಗೆ ಈಗಾಗಲೇ ತಿಳಿದಿರುವಂಥದ್ದು. ಸಿರಿಯಾ, ಯೆಮೆನ್, ಲಿಬ್ಯಾ, ಇರಾಕ್ ಈ ಜಾಗಗಳಲ್ಲಿ ಇಂಟರ್ನಲ್ ಕಾನ್ಫ್ಲಿಕ್ಟ್ ನಡೀತಿದೆ, ಇಂಟರ್ನಲ್ ಇಶ್ಯೂಸ್ ನಡೀತಾ ಇದೆ. ಹೀಗೆ ವೆಸ್ಟ್ ಏಷ್ಯಾದಲ್ಲಿ ತುಂಬಾ ಇಂಟರ್ನ್ಯಾಷನಲ್ ಅಫೇರ್ಸ್ ನಡೀತಾ ಇರೋದ್ರಿಂದ ನಿಮ್ಮ ಕರೆಂಟ್ ಅಫೇರ್ಸ್ ಪರ್ಸ್ಪೆಕ್ಟಿವಿಂದ ಕೂಡ ವೆಸ್ಟ್ ಏಷ್ಯಾ ತುಂಬಾ ಮುಖ್ಯ ಆಗಿರುವಂಥದ್ದು ನಿಮ್ಮ ಎಕ್ಸಾಮ್ಗೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜಲ್ಲಿ ಬಂದಿರುವಂಥ ಪಾಟ್ಹೋಲ್ಸ್ ಆನ್ ದ ಡಿಜಿಟಲ್ ಪೇಮೆಂಟ್ ಸೂಪರ್ ಹೈವೇ. ಇದು ನಿಮ್ಮ ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಇಲ್ಲಿ ಡಿಜಿಟಲ್ ಪೇಮೆಂಟ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಎಲೆಕ್ಟ್ರಾನಿಕ್ ಮೀಡಿಯಂನ ಮೂಲಕ ಪೇಮೆಂಟ್ ಮಾಡೋದು, ಹಣದ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಡಿಜಿಟಲ್ ಪೇಮೆಂಟ್ ಅಂತ ಕರೀತಾರೆ. ಈ ಆರ್ಟಿಕಲ್ನಲ್ಲಿ ಡಿಜಿಟಲ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಏನೇನು ಬೆಳವಣಿಗೆಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2004 RTGS ಅಂತ ನಾವು ಇವತ್ತೇನು ಕರಿತೀವಿ, ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಸಿಸ್ಟಮ್ ಅಂತ ಆರಂಭ ಮಾಡ್ತು. ಅದರ ನಂತರ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್, ನಾವು ನೆಫ್ಟ್ ಅಂತ ಏನು ಕರಿತೀವಿ, ಅದು ಆರಂಭ ಮಾಡ್ತು. ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ನೆಫ್ಟನ್ನು ನಾವು ಯಾವುದೇ ಟೈಮಲ್ಲಾದ್ರೂ ಮಾಡ್ಬೋದು, ಅಂದರೆ ರೌಂಡ್ ದ ಕ್ಲಾಕ್ ಮಾಡ್ಬೋದು. ಹಾಗೆಯೇ ಈ ವರ್ಷ December 2020 RTGS ಕೂಡ ರೌಂಡ್ ದ ಕ್ಲಾಕ್ ಉಪಯೋಗಿಸೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ವಿಶ್ವದಲ್ಲೇ ಕೆಲವೊಂದು ಕಂಟ್ರಿಗಳು ಮಾತ್ರ ಅಚೀವ್ ಮಾಡೋಕ್ಕಾಗಿರುವಂಥದ್ದು. ಇನ್ನು ಶೇರ್ ಮಾರ್ಕೆಟಲ್ಲಿ ಸೇಲ್ ಪ್ರೊಸೀಡ್ಸ್ ಏನಿರುತ್ತೆ ಆ ಹಣದ ಪೇಮೆಂಟ್ ತುಂಬ ವೇಗವಾಗಿ ಆಗ್ತಾ ಇದೆ. ಇದನ್ನು T+1 ಸೆಟಲ್ಮೆಂಟ್ ಅಂತ ಕರೀತಾರೆ. ಹೀಗೆ ವೇಗವಾಗಿ ಆಗ್ತಿರೋದ್ರಿಂದ ಇಂಟರ್ನ್ಯಾಷನಲ್ ಕ್ಯಾಪಿಟಲ್ನ ನಾವು ಭಾರತಕ್ಕೆ ಅಟ್ರಾಕ್ಟ್ ಮಾಡ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಇದು ಕೂಡ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ನಿಂದಾಗಿ ಸಾಧ್ಯವಾಗ್ತಾ ಇರುವಂಥದ್ದು. ಪೇಮೆಂಟ್ ಆ್ಯಂಡ್ ಸೆಟಲ್ಮೆಂಟ್ ಸಿಸ್ಟಮ್ಸ್ ಆ್ಯಕ್ಟ್ 2007 ಈ ಕಾಯ್ದೆಯ ಕೆಳಗೆ 2008 ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನು ಆರಂಭ ಮಾಡಲಾಯಿತು, ರಚನೆ ಮಾಡಲಾಯಿತು. ಈ NPCIನಿಂದಾಗಿ ಒಂದು ಅಫೋರ್ಡಬಲ್ ಪೇಮೆಂಟ್ ಸಿಸ್ಟಮ್ನ ಎಲ್ಲ ಸಾಮಾನ್ಯ ಜನರಿಗೆ ತಲುಪಿಸೋಕ್ಕಾಯಿತು, ಫೈನಾನ್ಷಿಯಲ್ ಇನ್ಕ್ಲೂಷನ್ ಸಾಧ್ಯವಾಯಿತು. ದೇಶದೆಲ್ಲೆಡೆ ಒಂದು ಯೂನಿಫಾರ್ಮ್ ರೀಟೇಲ್ ಪೇಮೆಂಟ್ ಸಿಸ್ಟಮ್ನ ತರಕ್ಕೆ ಸಾಧ್ಯ ಆಯಿತು NPCIನ ಮೂಲಕ. ಇದರ ಜೊತೆಗೆ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್, ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್, ಈ ಎಲ್ಲ ಹೊಸ ತಂತ್ರಜ್ಞಾನದ ಮೂಲಕ ಕೂಡ ಡಿಜಿಟಲ್ ಪೇಮೆಂಟ್ಗೆ ನಾವು ಸಾಕಷ್ಟು ದಕ್ಷತೆಯನ್ನು ತೊಗೊಂಬರೋಕ್ಕೆ ಸಾಧ್ಯ ಆಯಿತು.
2019 ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಸೆಟಲ್ಮೆಂಟ್ NPCI ನ ಮಾಡೆಲ್ನ ಕೂಡ ಎಂಡೋರ್ಸ್ ಮಾಡ್ತು ಹೊಗಳ್ತು. ಇವೆಲ್ಲ ಅಂದರೆ RTGS, ನೆಫ್ಟ್, ರೌಂಡ್ ದ ಕ್ಲಾಕ್ ಆಗಿರುವಂಥದ್ದು, NPCI ಎಸ್ಟಾಬ್ಲಿಷ್ ಆಗಿರುವಂಥದ್ದು, UPI, IMPS ಇವೆಲ್ಲದ್ರ ಮೂಲಕ ಡಿಜಿಟಲ್ ಪೇಮೆಂಟ್ಗೆ ತುಂಬಾ ಉಪಯೋಗ ಆಗಿದೆ, ತುಂಬಾ ಸಹಾಯ ಸಿಕ್ಕಿದೆ ಮುಂದುವರಿಯೋದ್ರಲ್ಲಿ. ಆದರೆ ಇದರಲ್ಲಿ ಏನೇನು ಅಡೆತಡೆಗಳಿದೆ ಅಂದರೆ ಡಿಜಿಟಲ್ ಪೇಮೆಂಟ್ಸ್ಗೆ ಏನೇನು ಸಮಸ್ಯೆಗಳಿದೆ ಅಂತ ಕೂಡ ನೋಡೋಣ. ನಾವೇನು ರೂಪೇ ಕಾರ್ಡ್ಸ್ ಅಂತ ಉಪಯೋಗಿಸ್ತೀವಲ್ವಾ, ರೂಪೇ ಹಾಗೂ UPI ಏನಿದೆ, ಇವೆರಡೂ NPCI ನ ಪ್ರಾಡಕ್ಟ್ಸ್. ಅದರ ಬಜೆಟ್ 2020-21 ಅಲ್ಲಿ ಗೌರ್ಮೆಂಟ್ 0 ಮರ್ಚೆಂಟ್ ಡಿಸ್ಕೌಂಟ್ ರೇಟ್ನ ರೂಪೇ ಹಾಗೂ UPIಗೆ ಅನೌನ್ಸ್ ಮಾಡ್ತು. ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂದರೆ ಏನು ಅಂದರೆ, ಮರ್ಚೆಂಟ್ಸ್ ಏನಿರ್ತಾರೆ, ಅಂಗಡಿಯವರು ಏನಿರ್ತಾರೆ, ಅವರು ಡೆಬಿಟ್ ಕಾರ್ಡ್ ಹಾಗೂ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ಮೇಲೆ ಅವ್ರಿಗೆ ಚಾರ್ಜ್ ಮಾಡಲಾಗುತ್ತೆ, ಅದನ್ನೇ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಅಂತ ಕರೀತಾರೆ. ಈ MDR ಜೀರೋ ಮಾಡಲಾಯಿತು ಡಿಜಿಟಲ್ ಪೇಮೆಂಟ್ಗೆ ಉತ್ತೇಜನವನ್ನು ನೀಡೋದಕ್ಕೆ ಬಜೆಟ್ 2020-21 ಅಲ್ಲಿ. ಆದರೆ ಬೇರೆ ಡಿಜಿಟಲ್ ಪೇಮೆಂಟ್ ಪ್ರಾಡಕ್ಟ್ಸ್ ಆಗಿರುವಂಥ ವೀಸಾ ಕಾರ್ಡ್, ಮಾಸ್ಟರ್ ಕಾರ್ಡ್ ಇವುಗಳಿಗೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ನ ಜೀರೋ ಮಾಡಲಿಲ್ಲ. ಇದನ್ನು ನೋಡಿಕೊಂಡು ಬ್ಯಾಂಕ್ಗಳು ಸಾಕಷ್ಟು ವೀಸಾ ಹಾಗೂ ಮಾಸ್ಟರ್ ಕಾರ್ಡ್ಗೆ ಶಿಫ್ಟ್ ಆಯಿತು. ಅಂದರೆ ಜೀರೋ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಮಾಡಿರೋದ್ರಿಂದ ಕನ್ಸ್ಯೂಮರ್ಗೆ ಮರ್ಚೆಂಟ್ಸ್ಗೆ ಉಪಯೋಗ ಆಗುತ್ತೆ, ಅವ್ರಿಗೆ ಚಾರ್ಜ್ ಆಗೋದಿಲ್ಲ. ಆದರೆ ಬ್ಯಾಂಕ್ಸ್ಗಳಿಗೆ ಅಲ್ಲಿ ಲಾಸ್ ಆಗುತ್ತಲ್ವಾ, ಅದನ್ನು ನೋಡಿಕೊಂಡು ಬ್ಯಾಂಕ್ಗಳು ಈ ಶಿಫ್ಟನ್ನು ಮಾಡಿದರು. NPCI ಒಂದು ನೋ ಪ್ರಾಫಿಟ್ ಆರ್ಗನೈಸೇಷನ್, ಹಾಗಾಗಿ ಸರ್ಕಾರ ಈ ರೀತಿಯ ಸ್ಟೆಪ್ನ ತೊಗೊಳೋಕ್ಕಿಂತ ಮುಂಚೆ ಅದ್ರ ಮೇಲೆ ಏನು ಅಡ್ವರ್ಸ್ ಎಫೆಕ್ಟ್ ಬರ್ದಿರಂಗೆ ನೋಡ್ಕೋಬೇಕು, ಇದನ್ನು ಮುಂದಿನ ಬಜೆಟಲ್ಲಿ ಸರಿ ಮಾಡಬೇಕು ಅಂತ ಇಲ್ಲಿ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಡಿಜಿಟಲ್ ಪೇಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಸೇರಿಸಿ ಒಂದು ರ್ಯಾಷನಲ್ ಸ್ಟ್ರಕ್ಚರನ್ನು ತೊಗೊಂಬರಬೇಕು RBI. ಸರ್ಕಾರ ಕನ್ಸ್ಯೂಮರ್ಸ್ ಯಾರು ಈ ಡಿಜಿಟಲ್ ಪೇಮೆಂಟ್ಸ್ನ ಉಪಯೋಗಿಸ್ತಾರೆ ಅವ್ರುಗಳು ಎಕ್ಸ್ಪ್ಲಾಯ್ಡ್ ಆಗದೇ ಇರೋ ಥರ ಅವ್ರನ್ನ ರಕ್ಷಣೆ ಮಾಡಬೇಕು. ಜೊತೆಗೆ ಡಿಜಿಟಲ್ ಪೇಮೆಂಟ್ ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರೋವಂಥ ಕಂಪ್ನಿಗಳಿಗೂ ಕೂಡ ಲಾಸ್ ಆಗದೇ ಇರೋ ಥರ ನೋಡ್ಕೋಬೇಕು. ಅಂದರೆ ಇಲ್ಲಿ ಇನ್ವಾಲ್ವ್ ಆಗಿರೋವಂಥ ಎಲ್ಲರಿಗೂ ಉಪಯೋಗ ಆಗೋ ಥರ ಒಂದು ರ್ಯಾಷನಲ್ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಬೇಕು. ಈ ಡಿಜಿಟಲ್ ಪೇಮೆಂಟ್ನ ದಾರಿ ಏನಿದೆ, ಇದರಲ್ಲಿ ಎಲ್ಲ ಸರಾಗವಾಗಿ ಮುಂದೆ ನಡೆಯೋ ಥರ ಸರ್ಕಾರ RBI ನೋಡ್ಕೋಬೇಕು ಅಂತ ಇಲ್ಲಿ ಆಥರ್ ಚರ್ಚೆ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ನಾವಿಲ್ಲಿ ಏನು ಚರ್ಚೆ ಮಾಡಿದ್ವಿ, RTGS, ನೆಫ್ಟ್ ಇವೆಲ್ಲ ನೀವು ನಾರ್ಮಲ್ ಆಗಿ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಮಾಡಿದರೆ ಗೊತ್ತಿರಬೇಕಾಗಿರುವಂಥ ವಿಷಯ, ಒಂದು ರೀತಿ ಜನರಲ್ ನಾಲೆಡ್ಜ್ ಅಂತ ಕೂಡ ಹೇಳ್ಬೋದು ನಾವು. ಇದು ನಿಮ್ಮ ಸಿಲೆಬಸ್ಗೂ ಲಿಂಕ್ ಆಗಿರುವಂಥದ್ದು. ಸೊ ಇವೆಲ್ಲ ಪ್ರತ್ಯೇಕವಾಗಿ ಏನು ಅಂತ ನಿಮಗೆ ಗೊತ್ತಿರಬೇಕು, ಇವೆಲ್ಲ ಸಮಗ್ರವಾಗಿ ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ಮೇಲೆ ಏನು ಪರಿಣಾಮ ಬೀಳ್ತಾ ಇದ್ದಾವೆ ಅಂತ ಕೂಡ ನಿಮಗೆ ಗೊತ್ತಿರಬೇಕು. ಇವತ್ತಿನ ಕೊನೆಯ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 8 ಅಲ್ಲಿ ಬಂದಿರುವಂಥದ್ದು, ಎ ಕ್ರೂಷಿಯಲ್ ಸೀಸನ್. ಈಗ ಪ್ರಸ್ತುತ ಏನು ಫೆಸ್ಟಿವಲ್ಸ್ ಬರ್ತಾ ಇದೆ, ನವರಾತ್ರಿ ನಡೀತಾ ಇದೆ, ದಸರಾ ಬರ್ತಾ ಇದೆ, ನಂತರ ದೀಪಾವಳಿ ಬರುತ್ತೆ. ಈ ಹಬ್ಬಗಳ ಸೀಸನ್ ಏನಿದೆ, ಇದು ಜನರು ಜೊತೆಗೂಡುವಂಥ ಸೀಸನ್. ಹಾಗಾಗಿ ಪ್ರಸ್ತುತ COVID-19 ಸಾಂಕ್ರಾಮಿಕದಿಂದ ಇದು ನಮಗೆ ತುಂಬ ಚಿಂತಾಜನಕವಾಗಿರುವಂಥದ್ದು. ಈಗಾಗಲೇ ನಾವು ಉದಾಹರಣೆಯನ್ನು ನೋಡಿದ್ದೀವಿ, ಕೇರಳ ಅಂತ ರಾಜ್ಯದಲ್ಲಿ ಓಣಂ ಬಂದಾದ ನಂತರ ಜನರು ತಮ್ಮ ವರ್ತನೆಯಲ್ಲಿ ಅಂದರೆ ಅವ್ರಿಗೆ ಏನು ನಾರ್ಮ್ಸ್ ಇರುತ್ತೆ, ಮಾಸ್ಕ್ ಹಾಕೊಳೋದಾಗಲಿ, ಕಮ್ಮಿ ಜನ ಸೇರೋದಾಗಲಿ, ಕೈ ತೊಳ್ಕೊಳೋದಾಗಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ, ಇದೆಲ್ಲ ಸರಿಗೆ ಮಾಡದೆ ಜಾಸ್ತಿ ಜನ COVID-19 ಸಾಂಕ್ರಾಮಿಕಕ್ಕೆ ತುತ್ತಾಗಿರೋದನ್ನು ನೋಡಿದ್ವಿ. ಸೊ ಇದನ್ನೇ ನಾವು ದೇಶದೆಲ್ಲ ಕಡೆ ಅಪ್ಲೈ ಮಾಡಿದರೂ ಕೂಡ ಈ ಹಬ್ಬಗಳ ಮಧ್ಯೆ ಜನರು ಸರಿಯಾಗಿ ವರ್ತನೆ ಮಾಡಲಿಲ್ಲ ಅಂತಂದರೆ, ಸರಿಯಾದ ಪ್ರೊಟೆಕ್ಷನ್ನ ತೊಗೊಳ್ಳಿಲ್ಲ ಅಂತಂದರೆ, ಈಗ ಏನು ಕಮ್ಮಿ ಆಗ್ತಾ ಇದೆ ಕೆಲವೊಂದು ಸ್ಟೇಟ್ಗಳಲ್ಲಿ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳ್ನಾಡು, ಈ ರಾಜ್ಯಗಳಲ್ಲೆಲ್ಲ ಮುಂಚೆ ಜಾಸ್ತಿ ಆಗಿದ್ದು ಈಗ ಡಿಕ್ಲೈನಿಂಗ್ ಕಡೆ ಹೋಗ್ತಾ ಇದ್ದೇವೆ. ಇನ್ನೂ ಕೆಲವೊಂದು ಸ್ಟೇಟ್ಗಳು ಬಿಹಾರ್, ಡೆಲ್ಲಿ, ಮಹಾರಾಷ್ಟ್ರ, ಮಣಿಪುರ್, ವೆಸ್ಟ್ ಬೆಂಗಾಲ್, ಇಲ್ಲೆಲ್ಲ ಕೇಸಸ್ಸಿನ ಜಾಸ್ತಿನೇ ಆಗ್ತಾ ಇದೆ. ಹೀಗಿರಬೇಕಾದ್ರೆ COVID-19 ಸಾಂಕ್ರಾಮಿಕಕ್ಕೆ ಸಂಬಂಧಪಟ್ಟಂಥ ನಾರ್ಮ್ಸ್ ಏನಿದೆ ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ರಾಜ್ಯ ಸರ್ಕಾರಗಳ ಸಮಸ್ಯೆ ಏನಾಗಿದೆ ಅಂತಂದರೆ, ಇಲ್ಲ ಹೊರಗಡೆ ಎಲ್ಲ ಸುರಕ್ಷಿತವಾಗಿದೆ ಅಂತ ತೋರಿಸ್ಕೊಳ್ಳೋದು ಅವ್ರಿಗೆ ತುಂಬ ಅವಶ್ಯಕ ಆಗಿದೆ. ಯಾಕಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ ಬೂಸ್ಟ್ ಆಗಬೇಕಾಗಿದೆ. ನಮಗೆ ಬೇಕಾಗಿರೋದು ಏನಂದರೆ, ಜನರು ಎಲ್ಲ ರಕ್ಷಣೆಯನ್ನು ತೊಗೊಂಡು ಹೊರಗೆ ಹೋಗಬೇಕಾಗಿದೆ. ಯಾಕೆಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ ಇಲ್ಲಾಂದರೆ ನಿಂತೋಗ್ಬಿಡುತ್ತೆ, ನಮ್ಮ ಆರ್ಥಿಕತೆ ಮೇಲೆ ಇನ್ನೂ ಜಾಸ್ತಿ ತೀವ್ರವಾದ ಪರಿಣಾಮ ಬೀಳುತ್ತೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಇದನ್ನು ನ್ಯೂ ನಾರ್ಮಲ್ ಅಂತ ಕರೆಯುತ್ತೆ. ಈ ಸಾಂಕ್ರಾಮಿಕಕ್ಕೆ ನಾವು ಏನೇನು ರಕ್ಷಣೆಯನ್ನು ತಗೋತಾ ಇದ್ದೀವಿ ಅದರ ಜೊತೆಗೇನೆ ನಾವೆಲ್ಲ ಹೊರಗೆ ಹೋಗಬೇಕು, ಎಕನಾಮಿಕ್ ಆ್ಯಕ್ಟಿವಿಟಿಗಳಲ್ಲಿ ಪಾಲ್ಗೊಳ್ಬೇಕು. ಈಗಾಗಲೇ COVID-19 ಸಾಂಕ್ರಾಮಿಕದಿಂದ ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ ನಡೀತಾ ಇದೆ, ಇನ್ನೊಂದು ಕಡೆ ಎಕನಾಮಿಕ್ ಕ್ರೈಸಿಸ್ ನಡೀತಾ ಇದೆ. ಇದರಲ್ಲಿ ನಮ್ಮ ಬೆಸ್ಟ್ ಸೊಲ್ಯೂಷನ್ ಏನಂತ ಅಂದರೆ ಪ್ರಿವೆನ್ಷನ್. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ವಾ. ನಾವೇನು ನಾರ್ಮ್ಸ್ ತೊಗೋಬೇಕಾಗಿದೆ ಅಂದರೆ, ನಾವೇನು ಮಾಸ್ಕ್ ಹಾಕೋಬೇಕಾಗಿದೆ, ಸಾಮಾಜಿಕ ಅಂತರ ಮೇಂಟೈನ್ ಮಾಡಬೇಕಾಗಿದೆ, ಇದೆಲ್ಲ ಚೀಪೆಸ್ಟ್ ಸೊಲ್ಯೂಷನ್ ಈ COVID-19 ಸಾಂಕ್ರಾಮಿಕವನ್ನು ದೂರ ಇಡೋದಕ್ಕೆ. ಇದರ ಮಹತ್ವವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಜನರಿಗೆ ತಲುಪಿಸ್ಬೇಕು, ಜನರು ಎಲ್ಲ ನಾರ್ಮ್ಸನ್ನು ಫಾಲೋ ಮಾಡೋ ಥರ ನೋಡ್ಕೋಬೇಕು ಅಂತ ಈ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ.
ಇವತ್ತಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಎರಡು ರೀತಿಯ ಕೀವರ್ಡ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಪ್ರಿಲಿಮ್ಸ್ ಅಂತ ಅಂದರೆ ಈ ಕೋವಿಡ್ ಆ್ಯಪ್ ಅಂದರೆ ಏನು, ಇನ್ಫೋಡೆಮಿಕ್ ಅಂದರೆ ಏನು, ಪಿ ಎಲ್ ಐ ಸ್ಕೀಮ್ ಅಂದರೆ ಏನು, ವೆಸ್ಟ್ ಏಷ್ಯಾ ಮ್ಯಾಪಿಂಗಲ್ಲಿ ಏನೇನು ಯಾವ್ಯಾವ ಕಂಟ್ರಿಗಳು ಎಲ್ಲಿದ್ದಾವೆ ಇದನ್ನೆಲ್ಲ ತಿಳ್ಕೊಂಡ್ರೆ, ಇನ್ನೊಂದು ಕಡೆ ಮೇನ್ಸ್ನ ಸಂಬಂಧವಾಗಿ ನಿಮಗೆ ಇದೆಲ್ಲ ಟರ್ಮ್ಸ್ ಫ್ರೇಸಸ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಡಿಫ್ರೆನ್ಷಿಯಲ್ ಇಂಪ್ಯಾಕ್ಟ್ ಆಫ್ ಪ್ಯಾಂಡಮಿಕ್ ಅಂದ್ರೇನು, ಕೋವಿಡ್ ಆ್ಯಪ್ನ ಮೂಲಕ ಏನು ಇಂಡಿಜಿನೈಸೇಷನ್ ಆಫ್ ಟೆಕ್ನಾಲಜಿ ಮಾಡ್ತಾ ಇದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಪಿ ಎಲ್ ಐ ಸ್ಕೀಮ್ನ ಮೂಲಕ ಏನು ಸರ್ಕಾರದ ಎಫರ್ಟ್ಸ್ ನಡೀತಾ ಇದೆ, ಅಮೇರಿಕಾ ಹಾಗೂ ವೆಸ್ಟ್ ಏಷ್ಯಾದ ಫಾರಿನ್ ಪಾಲಿಸಿ ಸಂಬಂಧಿತವಾಗಿ ನಾವು ಮೇನ್ಸ್ ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ನಂತರ ಡಿಜಿಟಲ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಏನೇನು ಯು ಪಿ ಐ ಎನ್ ಪಿ ಸಿ ಐ ಇದೆಲ್ಲ ನೋಡಿದ್ವಿ, ಅದೆಲ್ಲ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಬರುವಂಥದ್ದು. ಏನು ಚರ್ಚೆಯನ್ನು ಮಾಡಿದ್ವಿ ಅದು ನೀವು ಮೇನ್ಸ್ ಎಕ್ಸಾಮ್ಗೆ ಬೇಕಾಗಿರುವಂಥದ್ದು. ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ನಿರ್ದಿಷ್ಟವಾಗಿ ಏನು ಕೀವರ್ಡ್ಸ್ ಅಂತ ಕೆಳಗೆ ಮೆನ್ಷನ್ ಮಾಡ್ತಾ ಇದ್ದೀವಿ ಅದನ್ನು ನಿಮ್ಮ ಆನ್ಸರ್ ರೈಟಿಂಗಲ್ಲಿ ನೀವು ಉಪಯೋಗಿಸ್ಕೋಬೋದು. ಇಲ್ಲ ನಿಮ್ಮ ಕ್ವೆಶ್ಚನಲ್ಲೇ ಬಂದರೆ ಅದ್ರ ಬಗ್ಗೆ ಸ್ಪಷ್ಟತೆ ಇದ್ದಾಗ ನೀವು ಸರಿಯಾದ ಆನ್ಸರನ್ನು ಮಾಡ್ಬೋದು. ಹಾಗಾಗಿ ಕೆಳಗೆ ಮೆನ್ಷನ್ ಮಾಡ್ತಾ ಇರೋವಂಥ ಕೀವರ್ಡ್ಸ್ ಮೇಲೆ ನೀವು ವಿಶೇಷವಾದ ಗಮನವನ್ನು ಹರಿಸಿ. ಇವತ್ತಿನ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕೊಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.